ಶ್ರೀಮದಾನಂದತೀರ್ಥ ಭಗವತ್ಪದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ರಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನೀತಿದೃಶಿತಮೋ ಬಂದಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಿವ ಪರಮಃ. ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಗವತೇ ಮಹಾಮುನಿಕೃತೇ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ತ್ರಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಅಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ. ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ವ್ಯಾಸರಾಜೇಂದು ಮಾಶಾಶೆ ಚಂದ್ರಿಕಾಯಸ್ಯ ಸಮ್ಮತ ದುರ್ವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭವನತ್ರಯಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೆ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಯೈರಹಂ ಶುಕವತ್ ಸಮ್ಯತ್ ಸಿಕ್ಷಿತೋಸ್ಮಿ ಕೃಪಾಲುಭಿಃ ಸತ್ಯಪ್ರಮೋದತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಶ್ರೀಶುಕ ಉವಾಚ ವ್ರಜೇ ವಿಕ್ರೀಡತೋರೇವಂ ಗೋಪಾಲಛದ್ಮರೂಪಿಣೋ ಗ್ರೀಷ್ಮೋ ನಾಮ ಋತುರಭವತೆ ನಾತಿಪ್ರೇಯಾನ್ ಶರೀರಿಣಾಂ. ಸುಸ್ತಸ್ತು ಸುತಾಂ. ಕಾಳಿಂಗ ಸರ್ಪವನ್ನು ಪರಮಾತ್ಮ ಅಲ್ಲಿಂದ ಓಡಿಸಿ ಆ ಜಲವೆಲ್ಲ ವಿಷಮಯವಾಗಿತ್ತು, ತನ್ನ ದಿವ್ಯ ದೃಷ್ಟಿಯಿಂದ ಅಮೃತಮಯವಾಗಿ ಮಾಡಿದ್ದಾನೆ.
ಎಷ್ಟೋ ಗೋಪಾಲಕರು ಆಗುಗಳು ಸತ್ತೋಗಿತ್ತು, ಅದನ್ನೆಲ್ಲ ಬದುಕಿಸಿದ್ದಾನೆ ಸ್ವಾಮಿ. ಹೀಗೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ ಕೃಷ್ಣ ಪರಮಾತ್ಮನ ಅವತಾರದ ಸ್ವರೂಪ. ಈಗೆಲ್ಲ ಗೋಕುಲದಲ್ಲಿದ್ದು ಪರಮಾತ್ಮ ಆಟವಾಡ್ತಾ ಇದ್ದಾಗ ಗೋಪುರೂಪಿ ಪ್ರಲಂಬೋಪಾತ್, ಪ್ರಲಂಬಾಸುರ ಅಂಥೇಳಿ ಒಬ್ಬ ರಾಕ್ಷಸ, ಅವನಿಗೆ ವಿಘ್ನೇಶವರ ಗಣಪತಿ ವರ, ಅವರಿಗೆ ಗೋಪಾಲಕ ವೇಷ ಹಾಕೊಂಬಂದ. ಅವರೆಲ್ಲ ಆಕಳು ಮೈಲಿಕ್ಕೆ ಬಿಟ್ಟು ಎರಡೆರಡು ಭಾಗ ಆಗಿ ಕಬಡ್ಡಿ ಆಟ ಎಲ್ಲ ಆಡೋರು. ಆಗ ಕೃಷ್ಣ ಪರಮಾತ್ಮನ ಎದುರು ಹೋದರೆ ಕೊಂದು ಬಿಡ್ತಾನೇನು ಭಯ, ಬಲರಾಮ ದೇವರನ್ನಾದರೂ ಕೊಂದು ಒಂದು ಸೇಡು ತೀರಿಸ್ಕೊಂಬೋಣ ಅಂತ ಅವನಿಗೆ ಬಂದು ಬೇಕಂತ ಬಲರಾಮ ದೇವರ ಹತ್ರ ಸೋತು ಹೋಗ್ಬಿಟ್ಟ. ಯಾರು ಸೋಲ್ತಾರೆ ಗೆದ್ದೋನು ಭುಜದ ಮೇಲೆ ಕೂಡಿಸ್ಕೊಂಡು ಒಂದು ಫರ್ಲಾಂಗ್ ಓಡಬೇಕು. ಅಲ್ಲೊಂದು ಭಾಂಡೀರ ಅಂತ ವಟವೃಕ್ಷ, ಅಲ್ಲಿ ತಂಗ ಹೋಗಬೇಕು. ಮುಂದೆ ಓಡ್ದ, ಏ ನಿಂತ್ಕೋ ನಿಂತ್ಕೋ, ಸ್ಥಳ ಬಂತು ಅಂದ. ಎಲ್ಲಿ ನಿಂತ್ಕೊಂತೀನಿ, ನೀನು ಕೊಂದೇ ಹಾಕ್ತೇನೆ ಅಂತೇಳಿ ನಿಜರೂಪು ತೊಗೊಂಬಿಟ್ಟು. ದೊಡ್ಡ ರಾಕ್ಷಸ ಬಲರಾಮ ದೇವರು ಎದೆ ಹೊಡ್ಕೊಂಬಿಟ್ರು. ಓ ಕೃಷ್ಣ ಕೃಷ್ಣ, ಇವನು ರಾಕ್ಷಸ, ನನ್ನ ಕೊಂದು ಹಾಕ್ಬಿಡ್ತಾ ಇದ್ದಾನೆ ಅಂದಾಗ ದೇವರಂದ, ನೀನು ಶೇಡ ದೇವರು, ನಿನ್ನ ಸ್ವರೂಪವನ್ನು ಜ್ಞಾಪಿಸ್ಕೊಂತ ಹೇಳಿ ಜ್ಞಾಪಿಸುವ ಕಾಲಕ್ಕೆ ನಿಜರೂಪ ಬಂದೋಯ್ತು. ಭುಜ ಮೇಲೆ ತಲೆ ಮೇಲೆ ಒಂದು ಗುದ್ದಿದೆ ನೋಡಿ, ತಲೆ ಒಡೆದು ಸತ್ಯ ಹೋಗಿದ್ದ. ಋಷಾನಸರಿಸಿ ದೃಢೇನ ಮುಷ್ಟಿನ ಸುರಾಧಿಪೋ ಗಿರಿರಿಮ ವಜ್ರರಂಹಸ, ಅವನ ಸಂಹಾರ ಮಾಡಿಬಿಟ್ಟಿದ್ದಾನೆ. ಕ್ರೀಡಾಸಕ್ತೇಶ ಗೋಪೇಶು ತದ್ಭಾವೋ ದೂರಚಾರಿಣೀ ಸ್ವೈರಂ ಚರಂತ್ಯೋ ವಿವಿಶು ತೃಣಲೋಭೇನ ಗಹ್ವನಂ. ಎಲ್ಲ ಆಕಳನ ಬಿಟ್ಟು ಇವರೆಲ್ಲ ಆಟ ಆಡೋ ಕಾಲಕ್ಕೆ ಒಂದು ಎರಡು ಅಡಿ ಎತ್ತರ ದೊಡ್ಡ ಮುಂಜಾಟವಿದ್ದ, ಮುಂಜೆ ಅಂತ ಹೇಳಿ ಹುಲ್ಲು, ಅದು ಅಷ್ಟೆತ್ತರ ಬೆಳೆದಿತ್ತು, ಹತ್ತಾರು ಮೈಲು ಅಗಲ. ಅದರ ಒಳಗೆ ಯಾರು ಹೋಗ್ತಾರೆ, ಉಸಿರು ಕಟ್ಟಿ ಸತ್ತು ಹೋಗ್ತಾರೆ. ಹುಲ್ಲು ತಿನ್ನಬೇಕು ಅಂತ ಆಸೆಯಿಂದ ಎಲ್ಲ ಒಳಗೆ ಹೋಗ್ಬಿಟ್ಟಿದೆ ಆಕಳುಗಳೆಲ್ಲ. ಗೋಪಾಲಕ್ಕೆ ನೋಡ್ತಾರೆ, ಆಕಳು ಕಾಣಿಸ್ತಿಲ್ಲ, ಮುಂಜಾಟ ಇವರು ಹೊಟ್ಟೋಗಿದೆಯೇನೋ. ಕೃಷ್ಣ ಕೃಷ್ಣ, ನಮ್ಮ ಆಕಳೆಲ್ಲ ಸತ್ತು ಹೋಗುತ್ತೆ, ಅದು ದಾರಿ ಉತ್ತಾದಿಲ್ಲ, ಬರೆಯೋದು ಹೇಗೆ, ಒಂದು ನಿಮಿಷ ಇರಲಿ ಅಂತ ಹೇಳಿ ಪರಮಾತ್ಮ ವೇಡುಗಾನ ಮಾಡಿದ್ದಾನೆ. ತಾಹೂತ ಭಗವತಾ ಮೇಘ ಗಂಭೀರಯಾಗಿರ ಸ್ವನಾಂನ ನಿರದಂ ಸೃತ ಪ್ರತಿನೇದು ಪ್ರಹರ್ಷಿತ. ಎಲ್ಲ ಆಕಳುಗಳ ಹೆಸರು ಕರೆದ ತಕ್ಷಣ ಅದೆಲ್ಲ ಬಾಲ ಎತ್ಕೊಂಡು ಹಾರಿ ಹೊರಗೆ ಬಂದುಬಿಟ್ಟಿದೆ. ಎಲ್ಲರಿಗೂ ಆನಂದ, ಸತ್ತೋದ ಆಕಳು ಬದುಕದಂಗೆ ಆಗಿಬಿಟ್ಟಿದೆ. ವಚೋ ನಿಶಮ್ಯ ಕೃಪಣಂ ಬಂಧೂನಾಂ ಭಗವಾನ್ ಹರಿಹಿ. ಹೀಗೆಲ್ಲ ದೇವರು ಅಜ್ಞಾನಿ ಜನಗಳ ಮಧ್ಯದಲ್ಲಿ ಸರ್ವಜ್ಞಮೂರ್ತಿಯಾದ ಲಕ್ಷ್ಮೀ ಬ್ರಹ್ಮಾದಿಗಳಿಂದಲೂ ಒಂದೇನಾದ. ಅವನ ಜ್ಞಾನ ಬಲ ವೀರ್ಯ ಊಹಾತೀತ. ಲಕ್ಷ್ಮೀದೇವಿ ಕೂಡಾನು ಭಗವಂತನ ಪಾದಾರವಿಂದದ ಧೂಳಿಯ ಗುಣವನ್ನು ಎಣಿಸ್ತಾ ಮುಗಿದಾಗೆ ಆಶ್ಚರ್ಯ ಭರತರಾಗಿ ಕೂತ್ಬಿಡ್ತಾರೆ. ನರಮಾಪಿ ಪದಾಂಗುಲೀಲಸನ್ ನಕಧೂರಾಜದ ಅನಂತ ಸದ್ಗುಣಾನ್ ಗಣಯೇದ್ ಗಣಯಂತಿ ಅನಾರತಮ್ಮೇ. 24 ಗಂಟೆ ಮುಗಿಸೇ ಬಿಡಬೇಕು ಅನ್ಕೊಂಡು ಆ ಧೂಳಿಯ ಗುಣಾನೇ ಎಣಿಸ್ಲಿಕ್ಕೆ ಬಂದಿಲ್ಲ ಅಂತ. ನಿಖಿಮುತ ದೇವರ ಗುಣವನ್ನು ಎಣಿಸೋದೆಲ್ಲ ಅಖಂಡತಾಂ ಫಲಮಿದಂ. ದೇವತೆಗಳೆಲ್ಲ ಅನ್ಕೊಂತಾರೆ, ಕಣ್ಣಿದ್ದರೆ ದೇವರು ನೋಡಬೇಕು, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ. ರಂಗಯ್ಯನ ರಂಗಯ್ಯನ ನೋಡುವುದೇ ಕಣ್ಣು, ರಂಗಯ್ಯನ ಪಾಡುವುದೇ ವದನ. ಹಾಗಾಗಿ ಆ ದೇವರ ಕೈಯಲ್ಲಿ ವೇಣುಗಾನ ಇತ್ತಲ್ಲ, ಆ ವೇಣುಗಾನ ಇದನ್ನು ನೋಡಿ ನಾವಾದರೂ ವೇಣು ಆಗ್ಬೋದಾಗಿತ್ತ. ದೇವರು ತುಟಿ ಹತ್ತಿರ ಇರ್ತಾ ಇದ್ವಲ್ಲ, ಲಕ್ಷ್ಮೀದೇವಿಯೇ ವೇಣು ಆಗಿಬಿಟ್ಟಾಳೆ. ಹೇಮಂತೆ ಪ್ರಥಮೇ ವಾಸಿ ನಂದವ್ರಜ ಕುಮಾರಿಕಾ. ಆದಮೇಲೆ ಹೇಮಂತ ಮಾಸ ಬಂದಿದೆ, ಅವಾಗೆಲ್ಲ ಕಾತ್ಯಾಯಿನಿ ವ್ರತವನ್ನು ಗೋಪಿಕಾಸ್ತ್ರೀಯರೆಲ್ಲ ಭಗವಂತನೇ ಪತಿಯಾಗಬೇಕು ಅಂತ ಹೇಳಿ, ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ ಅಧೀಶ್ವರಿ ನಂದಗೋಪ ಸುತಂ ದೇವಿ ಪತಿಮ್ಮೇ ಕುರುತೇ ನಮಃ. ಅವರೆಲ್ಲ ಬೆಳಿಗ್ಗೆ ಎದ್ದು ಹೋಗ್ಬಿಟ್ಟಾರೆ,
ನೂರಾರು ಜನ ಹುಡುಗಿಯರು ಯಮುನಾರದಲ್ಲಿ ಸ್ನಾನ ಮಾಡೋ ಕಾಲಕ್ಕೆ ದೇವರು ಬಂದು ಅವರ ಸೀರೆ ಕುಬಸ ಇಲ್ಲ ಮೇಲೆ ಇತ್ಕೊಂಡು ಕೂತ್ಕೊಂಡ್ಬಿಟ್ಟ. ಅಯ್ಯೋ ನನ್ನ ಕುಬಸ ಕಾಣಿಸ್ತಿಲ್ಲ, ಅಯ್ಯೋ ನನ್ನ ಸೀರೆ ಕಾಣಿಸ್ತಿಲ್ಲ, ಯಾರು ತೊಗೊಂಡ್ರು ಯಾರು ತೊಗೊಂಡ್ರು, ಮಾನಯಂತೋ ವಯಂತೋ ಅಂತ ಮೇಲೆ ನೋಡ್ತಾರೆ. ಪರಮಾತ್ಮ ದೊಡ್ಡ ಮೂಟೆ ಕಟ್ಟಿ ಕೂತ್ಕೊಂಡಿದ್ದಾನೆ. ಶ್ಯಾಮಸುಂದರ ತೇ ದಾಸ್ಯ ಕರವಾಮ ತಮೋದಿತಂ, ನಮ್ಮ ವಸ್ತ್ರ ಇಲ್ಲ ಕೊಟ್ಬಿಡಪ್ಪ, ನಮಗೆಲ್ಲ ಚಳಿಯಾಗಿದೆ, ಮೇಲೆ ಬನ್ನಿರಿ ಕೊಡ್ತೀನಿ. ಮೇಲೆ ಬರೋ ಹಾಗಿಲ್ಲೋ, ಮೈ ಮೇಲೆ ಏನೂ ಇಲ್ಲ, ನೀನು ಆ ಕಡೆ ತಿರುಕೊಂಡು ನಿಂತ್ಕೋ, ಬಟ್ಟೆ ಗಂಟು ಇಟ್ಟುಬಿಟ್ಟು ನಾವು ಉಟ್ಕೊಂಡು ನಮ್ಮ ಜೊತೆಗೆ ಆಟ ಆಡೋಣ. ದೇವ್ರಂದ್ರ ಇಲ್ಲಿ ಬಂದರೆ ಕೊಡೋದು, ನೋಚೇತೆ ನಾದದ ಕೊಡೋದಿಲ್ಲ. ಬೆಳಗಾಗಿಬಿಡ್ತಾ ಇದೆ, ಬೇರೆ ಗಂಡಸರು ಬಂದರೆ ಕಷ್ಟ, ಅವರೆಲ್ಲ ಕಡೆಗೆ ಒಂದು ಹೇಳಿದ್ರು, ನೋಚೇದ ರಾಜ್ಞೆ ಬುರುವಾಮಹೇ, ನಮ್ಮ ವಸ್ತ್ರ ನಮಗೆ ಕೊಟ್ಟಿಲ್ಲ, ನಿಮ್ಮ ತಂದೆ ನಂದಗೋಪಂಗೆ ಹೋಗಿ ಹೇಳ್ಬಿಡ್ತೀವಿ ನಾವೆಲ್ಲ, ನಿಮ್ಮ ಮಗ ಇಷ್ಟು ದುಷ್ಟನ ಮಾಡ್ತಾ ಇದ್ದಾನೆ ಅಂತನ್ನೋ ಕಾಲಕ್ಕೆ ದೇವರಂದ, ತಾತಂಗೆ ಹೋಗಿ ಹೇಳ್ಕೊಡ್ರಿ ಕೊಡೋಣ, ಇಲ್ಲಿ ಬಂದರೆ ಕೊಡೋದು ಅಂಥೇಳಿ. ಇವಾಗಂತೂ ಹೋಗಿ ಹೇಳೋ ಹಾಗಿಲ್ವಲ್ಲ ಪಾಪ, ಅವರೆಲ್ಲ ಏನೋ ಬೆಳಗಾಗಿಬಿಡ್ತಾ ಇದೆ. ಕೈಯಿಂದ ಮರ್ಯಾದಾ ಸಂರಕ್ಷಣೆ ಮಾಡಿಕೊಂಡು ಮೇಲೆ ಬಂದಾನೆ, ಆಯ್ತಲ್ಲ ನಮ್ಮ ಬಟ್ಟೆ ಕೊಟ್ಬಿಡು. ದೇವರಿಂದ ತಪ್ಪು ಮಾಡಿರಿ, ಬರೀ ಮೇಲೆ ಸ್ನಾನ ಮಾಡಬಾರ್ದು, ದೊಡ್ಡ ತಪ್ಪದು, ಮೈಲಿಗೆ ಆಗಿಬಿಡ್ತು. ಮನೆಯಲ್ಲಿ ಸ್ನಾನ ಮಾಡಲಿ, ಹೊರಗಡೆ ಕುಂಟೆಲೋ ನದಿಯಲ್ಲಿ ಸ್ನಾನ ಮಾಡಲಿ, ಬರೀ ಮೇಲೆ ಸ್ನಾನ ಮಾಡಬಾರ್ದು. ಮೈ ಮೇಲೆ ಬಟ್ಟೆ, ಹೆಣ್ಣಾಗಲಿ ಗಂಡಾಗಲಿ, ಬಟ್ಟೆ ಹಾಕ್ಕೊಂಡೇ ಸ್ನಾನ ಮಾಡಬೇಕು. ಬರೀ ಮೇಲೆ ಸ್ನಾನ ಮಾಡಿದ್ರೆ ಒಂದು ಆ ಪಿಶಾಚಿಯಾಗಿ ಹುಡ್ತಾರಂತೆ ಜನ್ಮಾಂತರದಲ್ಲಿ, ಅಥವಾ ಗಿಡಮರಗಳಾಗಿ ಹುಟ್ಟುಬಿಡ್ತಾರೆ, ಜಾಲಿ ಮರ ಸ್ಮಶಾನದಲ್ಲಿ ಹುಡ್ತಾರೆ. ಅದಕ್ಕೋಸ್ಕರ ಬಟ್ಟೆ ಹಾಕ್ಕೊಂಡೇ ಸ್ನಾನ ಮಾಡಬೇಕು. ಅದರಲ್ಲೂ ವ್ರತ ಮಾಡ್ತಾ ಇದ್ದ, ಭಗವಂತನೇ ಪತಿಯಾಗಬೇಕು ಅಂತ ದಿನ ನಿಯಮಬದ್ಧರಾಗೇ ಇರಬೇಕು, ಇದ್ದರೆ ಸುಖವಾಗಿರ್ತೀನಿ. ನೀವೇ ಇಲ್ಲ, ಶಾಸ್ತ್ರ ಇಲ್ಲ, ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಅನಿಷ್ಟಗಳು ಬಂದು ಕೊಡ್ತಾವೆ. ಆಯಿತು ನಮಸ್ಕಾರ ಮಾಡ್ರಿ ಅಂತ. ಏಕೇನ ಪಾಣಿನಾ ನೇಮಹು ಪ್ರಣಮೇದ್ದೇವ ಮಚ್ಚಿತಂ, ಒಂದು ಕೈಯಿಂದ ನಮಸ್ಕಾರ, ತಪ್ಪು ತಪ್ಪು, ಇನ್ನೊಂದು ಅಪರಾಧ ಮಾಡಿರಿ. ಏಕೇನ ಪಾಣಿನಾಯೋ ವೈ ಪ್ರಣಮೇದ್ದೇವ ಮಚ್ಚಿತಂ ತಸ್ಯ ದಂಡ ಕರಚ್ಛೇದ ಅಂತ, ಎರಡೂ ಕೈಯಿಂದ ನಮಸ್ಕಾರವನ್ನು ಮಾಡಿರಿ. ಆಯಿತು ಅಂತೇಳಿ ದೇವರ ಮುಂದೆ ಮಾನವಮಾನಗಳೇನು, ಹೀಗಾಗಿ ದೃಢಂ ಪ್ರಲಬ್ಧ ತ್ರಪಯಾಚ ಹಾಪಿತಾಹ ಪ್ರಸ್ತೋಭಿತಾಹ ಕ್ರೀಡನವಚ್ಚ ಕಾರಿತಾಹ. ಅವರ ವಸ್ತ್ರ ಎಲ್ಲ ಕೊಟ್ಟುಬಿಟ್ಟಿದ್ದಾನೆ. ಇದರ ಮೇಲೆ ಪರೀಕ್ಷಿನ್ ಮಹಾರಾಜರಂತಾರೆ, ದೇವರು ಹೀಗೆ ಮಾಡಬಹುದಾ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಹೀಗೆ ಹೀಗೆ ಅಂಥೇಳಿ ಧರ್ಮ ನನಗ್ನಾಂ ಸ್ತ್ರೀಂ ನೇಖೈತಂತ ಧರ್ಮಶಾಸ್ತ್ರದ ಮಾತು, ನಗ್ನ ಸ್ತ್ರೀಯರನ್ನು ನೋಡಬಾರ್ದು. ನಿಮ್ಮ ಹೆಂಡತಿಯನ್ನು ಕೂಡ ಏಕಾಂತ ಬಿಟ್ಟು ಬೇರೆ ಕಾಲಕ್ಕೆ ನೋಡಬಾರ್ದು ಅಂತ ಮಹಾಭಾರತ ಪ್ರಾರಂಭ ಆಗಿದ್ದೇ ಹಾಗೆ. ಕೃಷ್ಣಾವತಾರ ಆಗಬೇಕಾಗಿತ್ತು, ಬ್ರಹ್ಮಾಯಿ ದೇವತೆಗಳೆಲ್ಲ ಬ್ರಹ್ಮಲೋಕದಲ್ಲಿ ದೊಡ್ಡ ಮೀಟಿಂಗ್ ಹಾಕ್ಕೊಂಡ್ರು. ದೊಡ್ಡ ದೇವರು ಅವತಾರ ಮಾಡ್ತಾ ಅಂದರೆ ಸಾಮಾನ್ಯ ಏನ್ರಿ, ಯಾರೋ ಪ್ರೆಸಿಡೆಂಟ್ ಬೆಂಗಳೂರಿಗೆ ಬರ್ತಾನೆ ಅಂದರೆ ಮೂರು ತಿಂಗಳು ಮೊದಲೇ ಅಲ್ಲೆಲ್ಲಿ ಮೀಟಿಂಗ್ ಹಾಕ್ಕೊಂಡು ಎಲ್ಲೆಲ್ಲಿ ಬರಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಬ್ರೇಕ್ಫಾಸ್ಟು, ಎಲ್ಲಿ ಊಟ, ಅದೆಲ್ಲ ನಿಯಮಿತ ಆಗಿಬಿಟ್ಟಿರುತ್ತೆ. ಚೀಫ್ ಪ್ರೈಮ್ ಮಿನಿಸ್ಟರ್ದು ಪ್ರೆಸಿಡೆಂಟದೆಲ್ಲ 14 ಲೋಕದವ್ರಿ, ಇವರೆಲ್ಲ 5-5 ವರ್ಷ ಇರ್ತಾರೆ, ಆಮೇಲೆ ಮೂಲೆಯಲ್ಲಿ ಕುಕ್ಕರಿಸ್ಕೊಂತಾರೆ. ನಮ್ಮ ದೇವರು ಅನಾದಿನಂತ ಕಾಲದಲ್ಲಿ ಮತ್ತು 14 ಲೋಕಾಧಿಪತಿ ಎಲ್ಲ ಸ್ವಾಮಿ, ಅವನು ಎಲ್ಲಿ ಅವತಾರ ಮಾಡಬೇಕು, ನಾವೆಲ್ಲ ಹೇಗೆ ಸಮ ಮಾಡಬೇಕು ಅಂಥೇಳಿ ಬ್ರಹ್ಮದೇವರು ದೊಡ್ಡ ಮೀಟಿಂಗ್ ಹಾಕಿದ್ರು. ಅಲ್ಲಿ ಗಂಗಾದೇವಿ ಬಂದ, ಬಂದಷ್ಟು ಮತ್ತೆ ಬಿರುಗಾಳಿ ಬಂತು, ಗಂಗಾದ ಉಟ್ಕೊಂಡು ಸೀರೆ ಹಾರಿಕೊಂಡು ಹೊರಟೋಯ್ತು, ಎಲ್ಲರೂ ಕಣ್ಣು ಮುಚ್ಕೊಂಬಿಟ್ರು ಸಭಿಕರೆಲ್ಲ. ಆವಾಗ ವರ್ಣದೇವರು ಅಲ್ಲಿ ಕೂತಿದ್ರು, ನನ್ನ ಹೆಂಡತಿ ಅಲ್ಲಿ ಬಂದು ಕಣ್ಣು ತಕ್ಕೊಂಡೇ ಕೂತ್ಕೊಂಡಿದ್ರು. ಬ್ರಹ್ಮದೇವರಂದರು, ನಿನ್ನ ಹೆಂಡತಿ ಆದ ಮಾತ್ರಕ್ಕೆ ನಿಮ್ಮ ಮನೇಲಿ ನೋಡ್ಕೊ, ಸಭಾ ಮರ್ಯಾದೆಯನ್ನು ನೀನು ಕಾಪಾಡಿಲ್ಲ, ಆದ ಕಾರಣ ನಿನ್ನ ಮನುಷ್ಯನಾಗಿ ಹುಟ್ಟು ಶಾಪ ಕೊಟ್ಟರು. ಆ ವರ್ಣದೇವರೇ ಶಂತನು ಚಕ್ರವರ್ತಿಯಾಗಿ ಹುಟ್ಟಿ ಅವರ ಮಗರೇ ಭೀಷ್ಮಾಚಾರ್ಯರು. ಸಭೆಯಲ್ಲಿ ಹೆಂಡತಿ ನಿರ್ವಸ್ತ್ರರಾದಾಗ ಗಂಡ ನೋಡಿದ್ದಕ್ಕೇನೆ ಅವರಿಗೆ ಮನುಷ್ಯರಾಗಿ ಹುಟ್ಟೊಂದು ಶಿಕ್ಷ. ದೇವತೆಗಳಿಗೆ ಮನುಷ್ಯರಾಗೂ ಇಷ್ಟ ಇರೋದಿಲ್ಲ, ನಾವೆಲ್ಲ ದುರ್ವಾಸನೆ, ಒಂದಿನ ಸ್ನಾನ ಮಾಡಿಲ್ಲ ಅಂತಂದರೆ ಬಾಯಿ ತೊಳ್ಕೊಂಡಿಲ್ಲ ಅಂದರೆ ಎಷ್ಟು ಅಸಹ್ಯ ಆಗುತ್ತೆ, ನಮಗೇ ಅಸಹ್ಯ ಆಗತ್ತೆ.
ದಿನ ಸ್ನಾನಾದಿಗಳೆಲ್ಲ ಮಾಡಬೇಕು. ನೋಡಿ ಮುಸ್ಲಿಮ್ಸ್ ಎಲ್ಲ ಅರಬ್ ಕಂಟ್ರಿಲಿ ನೀರು ಸಿಗೋಲ್ಲ, ಅದಕ್ಕೆ 15 ದಿನಕ್ಕೊಂದು ಸರ್ತಿ ಸ್ನಾನ ಮಾಡ್ತಾರೆ, ವಾಸನೆ ಬರುತ್ತೆ ಅಂದರೆ ಸ್ಪ್ರೇ ಮಾಡ್ಕೊತಾರೆ. ಈ ನಮ್ಮ ಇಂಡಿಯನ್ ಇವರು ಕೂಡ 15 ದಿನ ಸ್ನಾನ ಮಾಡ್ತಾರೆ, ದಿನ ನೀರು ಸೇರೋ ಕಾಲಕ್ಕೆ ಏನು ರೋಗ? ಅವ್ರು ಮಾಡ್ತಾರಲ್ಲ ನಾವು ಮಾಡ್ತೀವಿ. ಮೈನ ಹೊಲಗಿನ ಹೊಲಸಿಗೆ ಎಷ್ಟು ಸ್ಪ್ರೇ ಮಾಡಿಕೊಂಡ್ರೆ. ಹಾಗಾಗಿ ಪರಮಾತ್ಮ ಹೀಗೆ ನೋಡಿದ್ನಲ್ಲ ತಪ್ಪಾಯ್ತಲ್ಲ ಅಂದರೆ ಶ್ರೀ ಶುಕೋವಾಚ, ಶುಕಾಚಾರ ನಗುತ್ತಾರೆ. ದೇವ್ರ ಜ್ಞಾನವೇ ನಿನಗಿಲ್ಲ ಅಂತಾರೆ. ವೇದವಾಕ್ಯ ಏನು ಹೇಳುತ್ತೆ ದೇವ್ರನ್ನ? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ದೇವರನ್ನ ಮೊದಲಿಂದ ಸಾಕ್ಷಿ, ಪ್ರತಿಯೊಬ್ಬ ವ್ಯಕ್ತಿಗೆ ಕಣ್ಣಾರೇನು ಸಾಕ್ಷಾದ್ರಷ್ಟರಿ ಸಂಜ್ಞಾಯಾಮ್, ಕಣ್ಣಾರೆ ಎಲ್ಲವನ್ನು ನೋಡೋದು, ಅವನಿಗೆ ಸಾಕ್ಷಿ ಅಂತ ಕರೀತಾನೆ. ಪರಮಾತ್ಮನ ಕಣ್ಣಿಗೆ ಅಡೆತಡೆಗಳಿಲ್ಲ. ನಮಗೆ ಗೋಡೆ ಅಡ್ಡ ಇದ್ದರೆ ಆ ಕಡೆ ಏನಾಗುತ್ತೆ ಕಾಣಿಸೋಲ್ಲ. ಇದು ವಸ್ತು ವ್ಯವಧಾನ. ನಿನ್ನೆ ಏನಾಯಿತು ಇವತ್ತು ನೋಡ್ಲಿಕ್ಕೆ ಬರೋದಿಲ್ಲ, ನೋಡಲಿಕ್ಕೆ ಬರೋಲ್ಲ. ನಾಳೆ ಏನಾಯಿತು ಇವತ್ತೇ ನೋಡ್ಲಿಕ್ಕೆ ಬರೋಲ್ಲ. ಅಥವಾ ಬೇರೆ ದೇಶದಲ್ಲಿ ಅಮೇರಿಕಾ ರಷ್ಯಾದಲ್ಲಿ ನಾವು ಈ ನೋಡ್ಲಿಕ್ಕೆ ಬರ್ತದೆ? ಯಾವಾಗಲೂ ನೋಡ್ಲಿಕ್ಕೆ ಬರೋದು, ಅಲ್ಲಿ ಹೋಗಿಲ್ಲ ಅಂತ. ಹೀಗೆ ಪರಿಮಿತವಾದ ಮತ್ತು ಜ್ಞಾನಜನಕ್ಕೆ ನಮ್ಮ ಚಕ್ರೇಂದ್ರಿಯ ಸ್ವಲ್ಪ ತುಂಬ ದೂರ ಇದ್ದರೂ ಸರಿಯಾಗಿ ಕಾಣಿಸೋಲ್ಲ. ಇಂಥ ಸುಡುಗಾಡು ಕಣ್ಣು ನಮ್ಮದು. ದೇವರು ಎಲ್ಲವನ್ನೂ ನೋಡಬಲ್ಲ. ಹಿಂದಿನ ಅನಂತ ಕಾಲ, ಮುಂದಿನ ಅನಂತ ಕಾಲ, ಅನಂತ ದೇಶ, ಎಲ್ಲ ಕಡೆ ಅವನಿದ್ದಾನೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಇದೆಲ್ಲ ತಲೆಯಲ್ಲಿ ಹಾಕ್ಕೊಬೋದಲ್ಲ ಕೆಲವರು, ಏನೋ ಒಂದು ದೇವ್ರ ಮೇಲೆ ಮರಿತಾ ತೋರ್ತಾರೆ. ಅವನು ಎಲ್ಲ ಕಡೆ ಇದ್ದಾನೆ ಪರಮಾತ್ಮ, ಎಲ್ಲವನ್ನು ನೋಡಬಲ್ಲ. ಅವನೇ ಪರಮಾತ್ಮನಿಗೆ ಒಂದು ಸೀರೆ ಅಡ್ಡ ಆದೀತ ಅಂದರೆ ಸೀರೆ ಕಟ್ಕೊಂಡ್ರೆ ಏನೇ ಕಾಣಿಸೋಲ್ಲ ಅಂತ ಅರ್ಥನಾ ಅಂತಾರೆ ಶುಕಾಚಾರ್ಯ. ಇದರ ಮೇಲೆ ಇನ್ನೊಂದು ಮಾತಂತಾರೆ, ಜಗತ್ತಿನಲ್ಲಿ ಅತ್ಯದ್ಭುತ ಸ್ವರದ್ರೂಪಿಂದ ಲಕ್ಷ್ಮೀದೇವಿಯರು. ಲಕ್ಷ್ಮೀದೇವಿಯರ ಮೇಲೆ ಸ್ವರದ್ರೂಪಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಲಕ್ಷ್ಮೀದೇವಿಯರು ಆದಮೇಲೆ ಭಾರತೀ ಸರಸ್ವತಿ, ಅವರಾದಮೇಲೆ ಸೋಪರ್ಣಿ ವಾರುಣಿ ಪಾರ್ವತಿ ದೇವರು ಕೆಳಗಿನವರ. ಲಕ್ಷ್ಮೀ ಅಪೇಕ್ಷೆಯೇ ನಮ್ಮ ದೇವರಿಗಿಲ್ಲ. ಲಕ್ಷ್ಮೀದೇವಿಯರ ಮುಂದೆ ಗೋಪಿಕಾಸ್ತ್ರೀ ಎಲ್ಲ ಮುಸುರೆ ತಿಕ್ಕೋರು, ವೈರಾಗ್ಯ ಬಂದ್ಬಿಡುತ್ತೆ ಅಷ್ಟೇ ಲಕ್ಷ್ಮೀ ಸೌಂದರ್ಯದ ಮುಂದೆ. ಅಂತಹ ಸ್ವಾಮಿಗೆ ಏನು ನೋಡಬೇಕಾದ್ದು? ನೋಡದೇ ಇರೋದು ಯಾವುದು? ಭಗವಂತನೇ. ಏನೂ ಇಲ್ಲ, ಯಾವ ಅಪೇಕ್ಷ ನಿರಪೇಕ್ಷ ಅಂತ ಶಾಸ್ತ್ರ ಹೇಳ್ತಾ ಇದೆ. ಪರಮಾತ್ಮನಿಗೆ ಯಾವ ಅಪೇಕ್ಷೆನೂ ಇಲ್ಲ, ಲಕ್ಷ್ಮಿಯಿಂದಲೇ ಯಾವ ಆನಂದನೂ ಆಗೋದಿಲ್ಲ. ಲಕ್ಷ್ಮೀದೇವಿಯರಿಗೆ ಭಗವಂತನಿಂದ ಆನಂದ ಆನಂದ ಆಗುತ್ತೆ. ಹಾಗಿರಬೇಕಾದ್ರೆ ವಸ್ತ್ರ ಅಡ್ಡ ಆದೀತ ದೇವರಿಗೆ ಯಾವ ದೋಷಗಳೂ ಇಲ್ಲ. ಮತ್ತು ಲಕ್ಷ್ಮೀ ಶೋಭಾನೆ ಹಾಡಿನಲ್ಲಿ ವಾದರಾಜ ಸ್ವಾಮಿಗಳು 10 ಲಕ್ಷ ಮಕ್ಕಳು ಪಡೆದ ಗೋಪಿಕಾಸ್ತ್ರೀಯರಿಂದ ಪರಮಾತ್ಮ 10 ಲಕ್ಷ ಮಕ್ಕಳು ಪಡೆದಾನೆ ಅಂತದೆ. ಮತ್ತು ಶಾಸ್ತ್ರ ಹೇಳುತ್ತೆ ಪರಸ್ತ್ರೀ ಗಮನವಾದರೆ ಅದನ್ನೇ ದಾಸರಂತಾರೆ, ಪರರ ವನಿತೆಯ ಸಂಘ ಮಾಡಿದರೆ ಪರಿಪರಿ ನರಕವ ನಿರ್ಮಿಸರು, ನಾನಾ ಥರ ನರಕ, ಪರರ ವನಿತೆ ಒಲಿಮೆ ನಿನಗೊಪ್ಪಿತೆಲೋ ದೇವ. ಭಗವಂತನಿಗೆ ಪರಸ್ತ್ರೀಯರ ಗಮನ ಮಾಡಿದನೆ ಅವನಿಗೆ ದೋಷ ಇಲ್ವಾ? ಇಲ್ಲ ಅಂತಾರೆ. ಯಾರಿಗೆ ವಿಕಾರ ಆಗತ್ತೆ ಅದು ದೋಷ. ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಿದ್ದರಲ್ಲ, ರಾವಣನ ಅಂತಃಪುರದಲ್ಲಿ 100 ದೇವತಾಸ್ತ್ರೀಯರು ರಾವಣಾಸನಿಗೆ ಹಾಡು ಹೇಳಿದ ಲೈಟ್ ಮ್ಯೂಸಿಕ್, ಅವರೆಲ್ಲ ಅವ್ನ ನಿದ್ದೆ ಮಾಡಬೇಕು, ಅವರೆಲ್ಲ ಕೂತ್ಕೊಂಡು ಅವರೆಲ್ಲ ಮೈ ಮೇಲೆ ಬಟ್ಟೆನೇ ಇಲ್ಲ, ಒಬ್ಬರು ವೀಣಾನೇ ಹಾಕ್ಕೊಂಡಿದ್ಲು, ವೀಣೆ ಮಾಡ್ತಾ ಹಾಗೆ ಮಲ್ಕೊಂಡಿದ್ಲು, ಒಬ್ಬರು ತಬಲ ಬರ್ತಾ ಹಾಗೆ ತಬಲದ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ಲು, ಮೈ ಮೇಲೆ ಒಬ್ರಿಗೂ ವಸ್ತ್ರ ಇಲ್ಲ. ಹನುಮಂತ ದೇವರಂದರು ನಾನು ಬ್ರಹ್ಮಚಾರಿಯೇ, ಈ ದೃಶ್ಯವನ್ನು ನೋಡಬಾರ್ದಲ್ಲ, ನನಗೇನಾದರೂ ದೋಷ ಬಂತ ಅಂತ ಶಂಕಾ ಮಾಡಿಕೊಂಡು, ನಾನೇನು ಬೇಕಂತ ನೋಡಬೇಕು ಅಂತ ಬಂದಿಲ್ಲ, ಸೀತಾದೇವಿನ ಹುಡುಕಲಿಕ್ಕೆ ಬಂದಿರಿ. ಹೆಣ್ಣುಮಕ್ಕಳನ್ನ ಹೆಣ್ಣುಮಕ್ಕಳ ಮಧ್ಯದಲ್ಲೇ ಹುಡುಕಬೇಕು, ಹಾಗಾಗಿ ನನಗೇನಂತ ಮನಸ್ಸು ವಿಕಾರನೂ ಆಗಿಲ್ಲ, ಹಾಗೆ ನಂದು ಯಾವ ದೋಷ ಇಲ್ಲ ಅಂಥೇಳಿ ನಿರ್ಣಯ ಮಾಡ್ಕೊತಾರೆ ಸುಂದರಕಾಂಡ ರಾಮಾಯಣದಲ್ಲಿ. ವಾಯುದೇವರಿಗೆ ವಿಕಾರ ಇಲ್ಲ ಅಂದರೆ ದೇವರಿಗೆ ಇಲ್ಲಿ ನಿರ್ವಿಕಾರೋ ಅಕ್ಷರ ಶುದ್ಧೋ ನಿರಾತಂಕೋ ಜರೋಮರ. ಇನ್ನೊಂದು ಅಂದ್ಕೊಂಡಿರಿ, ಸಂಘ ಮಾಡಿದ್ರೇ ಮಕ್ಕಳಾಗಬೇಕು ಅಂತ, ಏನೂ ಇಲ್ಲ. ದೊಡ್ಡವರೆಲ್ಲ ಜರತ್ಕಾರು ಅಂಥೇಳಿ ಮಹಾಜ್ಞಾನಿಗಳು ಅವ್ರ ಹೆಂಡತಿ ಜರತ್ಕಾರು ಅಂತ ಸರ್ಪಗಳ ತಾಯಿ ಕೊಟ್ಟು ಮದುವೆ ಮಾಡಿದ್ರು,
ಅವಳ ಜೊತೆಗೆ ಸಂಘನೆ ಮಾಡಿಲ್ಲ, ಏನಾದರೂ ಮಾಡಿ ಬಿಡಿಸ್ಕೊಂಡು ಹೋಗಬೇಕು ಅಂತ. ಮುಂದಿನ ಸಾಯಂಕಾಲ ತೊಡೆಯ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ರು, ಹೆಂಡತಿ ತೊಡೆ ಮೇಲೆ ಸೂರ್ಯಾಸ್ತ ಆಗ್ತಾ ಇತ್ತು. ಆದಾಗ ಏಳಿಸ್ಬೇಕು ಮೇಡಮ್, ಇವರು ಎರಡಕ್ಕೂ ಕೋಪ ಮಾಡ್ತಾರೆ, ಆದರೂ ಸಂಧ್ಯಾಕಾಲ ಬಂದಿದೆ, ಎಬ್ಬಿಸ್ಬಿಟ್ಟು ಯಾಕೆ ಎಬ್ಬಿಸ್ತಿ, ಸೂರ್ಯಾಸ್ತ ಆಗ್ತಾ ಇದೆ, ಸಂಧ್ಯಾವನ ಮಾಡಬೇಕಲ್ಲ, ನಾನು ಮಲ್ಕೊಂಡಾಗ ಸೂರ್ಯ ಹೇಗೆ ಅಸ್ತಂಗತನಾಗ್ತಾನೆ, ನನ್ನ ಮಹಿಮೆ ನಿನಗೆ ಗೊತ್ತಿಲ್ಲ, ಆಗ ನಿನ್ನ ಜೊತೆಗೆ ಸಂಸಾರ ಮಾಡಲ್ಲ, ಹಾಕಿದ್ದು ಹೊಟ್ಟವು ಹೊಟ್ಟೋದ್ರು, ಕಾಲು ಕಾಲಿಗೆ ಬಿದ್ದು ನಮ್ಮಣ್ಣ ಯಾಕೆ ನಿಮ್ಮನ್ನು ಕೊಟ್ಟಿದ್ದು, ಒಂದು ಮಗು ಬೇಕು ಅಂಥೇಳಿ ಅನುಗ್ರಹ ಮಾಡಿರಿ, ನಿಮ್ಮ ಸೇವಾ ಮಾಡಿನಲ್ಲ, ಸರಿ ಅಸ್ತಿ ಕಶ್ಚಿತ್ ಅಂದರು. ಗರ್ಭ ನನ್ನ ಮಗುನ ಹಿಡಿದ್ಬಿಟ್ರಿ, ಅವಳು ಸಂಪರ್ಕ ಮಾಡಿಲ್ಲ, ಇದು ಮಾಡಿಲ್ಲ, ಅಸ್ಥಿ ಕಶ್ಚಿತ್ ಅಂದಿದ್ದಕ್ಕೇನೆ ಗರ್ಭಧಾರಣ ಮಾಡಿ ಮಗುನ ಹೊಡೆದು ಅವರಿಗೆ ಆಸ್ತಿಕ ಅಂತ ಹೆಸರು ಬಂತು. ಸರ್ಪಯಾಗವನ್ನೇ ನಿಲ್ಲಿಸಿದವರು ಆಸ್ತಿಕರೇ. ಆದಿಪರ್ವದಲ್ಲಿ ಈ ಕಥಾ ಬರುತ್ತೆ. ಯಾವುದೋ ಜರತ್ಕಾರಗಳು ಎಲ್ಲೋ ಮಹರ್ಷಿಗಳ ಗುಂಪು, ನಮಗಿಂತ ದೊಡ್ಡವರು ಅಂತ ಇಟ್ಕೊಳ್ರಿ, ಭಗವಂತನ ವಿಚಾರ ತಗೊಂಬಂದಾಗ ಕಡಿಮೆ 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 ಎಷ್ಟೇ ಬೇಕಾದ್ರೆ ಹೋರ ಅಂದಮೇಲೆ ಜರತ್ಕಾರು ಅಂಥವರಿಗೆ ಬಾಯಿಂದ ಹೇಳಿದ್ದಕ್ಕೆ ಒಂದು ಮಗು ಹುಟ್ಟಿದರೆ ದೇವರಿಗೆ ಸಂಪರ್ಕನೇ ಮಾಡಬೇಕು ಅಂತಾನ? ಇದನ್ನೇ ತಿಳ್ಕೊಳ್ಳದೆ ದೇವರೊಬ್ಬ ಮನುಷ್ಯ, ರಾಮ ಒಬ್ಬ ಮನುಷ್ಯ, ಅವನು ಪರಸ್ತ್ರೀಯನ್ನೇ ಕೆಡಿಸ್ದ. ನೀನು ಹೇಳ, ಶಾಸ್ತ್ರ ಗೊತ್ತಿಲ್ಲ, ದೇವರ ಮಹಿಮಾಜ್ಞಾನ ಇಲ್ಲ, ಬಾಯಿ ಬಂದಾಗ ಬಗಳೋದು. ಈಗಿನ ನಾಸ್ತಿಕರಲ್ಲ, ಭಗವಾನ್ ಅಂತ ಒಬ್ರು ಇದ್ದಾನಲ್ಲ, ದಿನಾ ಪೇಪರ್ಲ್ಲಿ ಏನೋ ಕೊಡ್ತಾನೆ ಹುಚ್ಚಿಕೊಂಡೇ ಗಂಡ, ಶಾಸ್ತ್ರಜ್ಞಾನ ಇಲ್ಲ, ಮಹಾಭಾಗವತ ಆದ ಗ್ರಂಥಗಳು ನೋಡೋಲ್ಲ, ಭಾರತವನ್ನು ನೋಡೋದಿಲ್ಲ, ಅದರ ಪೂರ್ತಿ ಜ್ಞಾನ ಇಲ್ಲ, ಅದ್ರ ಮೇಲೆ ಕ್ರಿಟಿಸೈಡ್ ಮಾಡೋದು. ಕುರಾನನ್ನು ಏನಾದರೂ ಅನ್ರಲಿ, ಕೊಂದಾಕ್ತಾರವ್ರು, ಅವ್ರ ಮನೆಗೆ ಹೋಗಿ ಸೂಟ್ ಮಾಡಕ್ಕೆ ಬಿಡ್ತಾರೆ. ಬೈಬಲ್ಲು ಕುರಾನ್ನ ಯಾರೂ ಅನ್ನೋದಿಲ್ಲ, ಅವರ ಧರ್ಮವನ್ನು ಯಾರೂ ಕೂಡ ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅನ್ನೋದಿಲ್ಲ. ನಿನ್ನ ಯಾರೋ ಮತ್ತು ಕುಲದೇವತೆಗೆ ಹರಕೆ ಹೊತ್ಕೊಂಡಿದ್ದ, ಒಂದು 25 ಕುರಿಯನ್ನ ಬಲಿ ಕೊಟ್ಟ, ದೊಡ್ಡ ಅನ್ಯಾಯ ಅಂತ ಪೇಪರ್ನವರು ನನ್ನ ಎದುರುವರೆಗೆ ಕುರಿ ಕೊಲ್ಲದೆ ಬಿಟ್ಬಿಡ್ತಾರೆ. ಬೆಂಗಳೂರಲ್ಲಿ ಎಷ್ಟು ಲಕ್ಷಾಂತರ ಕುರಿ ಕೊಂದು ಹಾಕ್ತಾರೆ, ಆಕಳು ಕೊಂದು ಹಾಕ್ತಾರೆ, ಎಮ್ಮೆ ಕೊಂದುತ್ತಾರೆ, ಮೇಕೆ ಕೊಂದು ಹಾಕ್ತಾರೆ, ಅದೆಲ್ಲ ತಪ್ಪಲ್ವಾ? ತಮ್ಮ ದೇವತೆಗಳಿಗೆ ಒಟ್ಟು ಪ್ರಾಣಿ ಹತ್ಯನೇ ನಿಷೇಧ ಮಾಡಬೇಡಿ, ಅವಾಗ ತಪ್ಪು ಅಂದ್ರೆ ಕೋಟ್ಯಾಂತರ ಪ್ರಾಣಿ ಹತ್ಯೆ ಮಾಡಿ ಅದೆಲ್ಲ ಮಾರಿ ಹೋಟ್ಲೆಲ್ಲ ನಾನ್ ವೆಜ್ಜೆಲ್ಲ ಹಾಕಿ ತಿಂದು ತೇಗಿ ಸತ್ತು ಹೋಗ್ತಾ ಇರ್ತಾರೆ, ಅವರು ದೇವತೆಗೆ ಸಮರ್ಪಣೆ ಮಾಡಿ ತಿನ್ನಬಾರ್ದ? ಅದು ಕ್ರೂರತನನ. ಅಂದರೆ ಹಿಂದೂಗಳು ಏನು ಮಾಡಿದಾರೆ ಅದು ತಪ್ಪು, ಬೇರೆಯವರು ಏನು ಮಾಡಿದ್ರು ಒಪ್ಪು, ಯಾಕಂದರೆ ಓಟ್ ಹಾಕ್ತಾರೆ, ಅವರು ಸಾಲಿಡ್ಡಾಗಿ ಬೀಳ್ತಾ ಇದೆ. ಹಾಗೆ ನಮ್ಮನ್ನೆಲ್ಲ ಕಡವೆ ಮಾಡೋದು, ಅವನ್ನೆಲ್ಲ ಎತ್ತು ಕೊಡಿಸೋದು. ಈ ರಾಜಕೀಯವಾದಿಗಳನ್ನು ಮೊದಲು ಶೂಟ್ ಮಾಡಬೇಕು, ಆಮೇಲೆ ಬರ್ತಾಯಿ ಪ್ರಾಣಿ ಹತ್ತೇನೆ ಬಿಟ್ಬಿಡು, ಅದು ತಪ್ಪು. ಅವರೆಲ್ಲ ಸಮರ್ಪಣೆ ಮಾಡಿ ತಿಂತಾರಲ್ಲ ಅವನ್ನೆಲ್ಲ, ಅವರು ಮುಸ್ಲಿಮ್ಸ್ ಇದ್ದಾರಲ್ಲ, ಕೋಳಿ ಯಾರೋ ಕತ್ತರಿಯೋ ತಿನ್ನೋಲ್ಲ, ಆ ಖಾಜಿ ಗೀಜಿ ಅಂತಿರ್ತಾನಲ್ಲ ಅವನತ್ರ ಹೋಗಿ ಅವನು ಒಂದು ಕತ್ತಿಯಿಂದ ಒಂದು ಏಟು ಹಾಕಬೇಕು, ಹಾಕಿದ್ರೇ ಅದ್ರ ಅಲ್ಲಾ ನೈವೇದ್ಯ ಅಂತ ಹೊಂತಾರೆ, ತಾವೇ ಕತ್ತರಿಸಿ ತಿನ್ನೋದಿಲ್ಲ, ಮತ್ತು ಆ ಗುರುಗೂ ಒಂದು ಸ್ವಲ್ಪ ಕೊಡ್ತಾರೆ, ಅವನು ತಿಂತಾನೆ. ಆಮೇಲೆ ಅವರು ಮಾಡೋದೆಲ್ಲ ಅನ್ಯಾಯ ಅಲ್ಲ, ನಾವು ಮಾಡೋದೆಲ್ಲ ಅನ್ಯಾಯ. ಆಶ್ಚರ್ಯ ಆಗುತ್ತೆ, ನಮ್ಮ ಹಿಂದೂ ದೇಶದಲ್ಲಿ ಹಿಂದೂಗಳಿಗೆ ಮಾತಾಡಲಿಕ್ಕಿಲ್ಲ, ಅವರೇನು ಮಾಡಿದ್ರು ನಡೆದು ಹೋಗುತ್ತೆ. ಆ ಬಾಬರಿ ಮಸೀದವು ನಮ್ಮ ಅದೆಲ್ಲ ಹುಡುಕಿಸಿದರೆ ದೇವಾಲಯದ ಎಲ್ಲ ಚಿನ್ನ ಇದ್ದು ರುದ್ರದೇವರ ದೇವಾಲಯ ಅದು, ಅದನ್ನು ಕೆಡವಿ ಮಸೀದಿ ಕಟ್ಟಾನೆ, ಅದನ್ನು ಕೆಡವಿದಕ್ಕೆ ಕ್ರಿಮಿನಲ್ಸ್ ಅಂತ ಇವರೆಲ್ಲ ನಮ್ಮ ದೇಶದಲ್ಲಿ ಕ್ರಿಮಿನಲ್ಸ್. ಅವನು ಕ್ರಿಮಿನಲ್ ಅಲ್ವಾ, ಅದ್ರ ಗುಡಿ ಕಟ್ತಾ ಇಲ್ವಾ? ಸರಿ, ಏನೋ ಕಷ್ಟ, ಏನು ಮಾಡೋಣ, ನಮ್ಮ ಹಣೆ ಬರ ನಮ್ಮ ಅಯ್ಯಾವೇಷಿತ ದಯ. ಪರಮಾತ್ಮನಿಗೆ ಯಾವ ದೋಷಗಳಿಲ್ಲ, ಗೋಪಕಾಸ್ತ್ರೀಯರ ಸಂಪರ್ಕ ಆಗೋದೇ ಬೇಡ, ಅವನು ಅನ್ಕೊಂಡ್ರೆ ಮಕ್ಕಳು ಹುಟ್ಟುಬಿಡ್ತಾರೆ. ದೇವರಿಗೇನು ಬೇಕಾಗಿದೆ? ಇಷ್ಟೆಲ್ಲ ಇಟ್ಕೊಂಡು ನೀವು ದೇವರನ್ನ ವಿಚಾರ ಮಾಡಿರಿ, ದೇವರು ಪೂರ್ಣಾನುಗ್ರಹ ಮಾಡ್ತಾನೆ. ಮನುಷ್ಯ ಇದ್ದಾಗ ಅವನು ಸಂಪರ್ಕ ಮಾಡ್ದ, ಇದಾಯಿತು ಅದಾಯಿತು ಅಂಬುದೆಲ್ಲ ಅನ್ಕೊಂಡ್ರೆ ದೊಡ್ಡ ಅಪರಾಧನೇ ಆಗತ್ತೆ. ಹೇ ಸ್ತೇ ವೃಷಭ ಹೇ ಅಂಶೋ ಶ್ರೀರಾಮನ್ ಸೋಲಾರ್ಜುನ
ಆತಪತ್ರಾಯಿತಾನ್ವೀಕ್ಷದ್ರಮಾನಿಹ ವೃಜೌಕಸ. ಹಾಗೆ ಗೋಪಿಕಾಸ್ತ್ರೀಯರಿಗೆ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ. ಹಿಂದಿನ ಜನ್ಮದಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಿದ್ದಾನೆ, ದೇವರ ಪತ್ನಿಯರಾಗಬೇಕು ಅಂತ. ಅದಕ್ಕೆ ದೇವರ ಅನುಗ್ರಹ ಮಾಡಿದ್ದಾನೆ ಹೊರತಾಗಿ ಪರಮಾತ್ಮನಿಗೆ ಏನಾಗಬೇಕಾಗಿದೆ? ರಾಮರಾಮ ಮಹಾಬಾಹೋ ಕೃಷ್ಣದುಷ್ಟ ನಿವರಣ. ಒಂದಿನ ಬಹಳ ಹಸಿವಾಗಿಬಿಡ್ತು, ಆಹಾರ ಏನು ತೊಗೊಂಡು ಹೋಗಿಲ್ಲ. ಆವಾಗ ಗೋಪಾಲ ಹಸಿವೆ ಆಗ್ತಾ ಇದೆ, ನಮಗೇನೂ ಇಲ್ಲ. ದೇವರನ್ನ ಪರ್ಯಾತ ದೇವಜನಂ ಬ್ರಾಹ್ಮಣ ಬ್ರಹ್ಮವಾದಿನಃ, ಇಲ್ಲ ಬ್ರಾಹ್ಮಣರೆಲ್ಲ ಯಜ್ಞ ನಡೆಸ್ತಾ ಇದ್ದಾರೆ, ಬಲರಾಮ ಕೃಷ್ಣ ಇಬ್ಬರು ಬಂದಾನೆ, ಅನ್ನ ಕೊಡು ಅಂತ ಕೇಳ್ರಿ. ಹಾಗಾಗಿ ಅವರೆಲ್ಲ ಹೋಗಿ ಬಲರಾಮ ಕೃಷ್ಣ ಇಬ್ಬರು ಬಂದಾರೆ, ಹೇ ಭೂಮಿದೇವಾಹ ಸುಣತ ಕೃಷ್ಣಸ ಆದೇಶಕಾರಿಣ, ನಮಗೆಲ್ಲ ಅನ್ನ ಕೊಡ್ರಿ, ನೈವೇದ್ಯಾಗಿಲ್ಲ ವೇತ ನಡೀರಿ ಕೊಡೋಲ್ಲ ಹೋಗಿ ಬಂದ್ಬಿಟ್ರು. ಅವರೆಲ್ಲ ಪಾಪ ಅವರೆಲ್ಲ ಕೊಡೋಲ್ಲ ಅಂದ್ಬಿಟ್ರು ಸ್ವಾಮಿ. ದೇವರಂದ ಮಾಂ ಜ್ಞಾಪಯತ ಪತ್ನಿಭ್ಯ, ಅವರ ಹೆಂಡಂದ್ರೆ ಕೇಳ್ರಿ, ಗಂಡಸರಿಗಿಂತ ಭಕ್ತಿ ಹೆಚ್ಚು ಹೆಣ್ಣುಮಕ್ಕಳಿಗೆಲ್ಲ ಅಂತ ಹೇಳಿದ ತಟ್ಟ ಅವರು ಬಂದರು. ಬ್ರಾಹ್ಮಣ ಪತ್ನಿ ಇರತ್ರಿ, ಬಲರಾಮಕೃಷ್ಣ ಇಬ್ಬರು ಬಂದಾರೆ, ಅನ್ನ ಕೊಡಬೇಕಮ್ಮ ಹೇಳಿದ ತಕ್ಷಣ ಅವರೇ ಅಡುಗೆ ಮಾಡಿದವ್ರು ನೋಡ್ರಿ, ಹೋಗಿದ್ದು ಕೂಟು ಬಳದೆ ಆಂಬೋಡೆ ಹೋಳಿಗೆ ಪಾಯಸ ಎಲ್ಲ ಕಟ್ಕೊಂಡ್ರು, ಹೊಟ್ಟೋಗ್ಬಿಟ್ಟಿದ್ದಾರೆ. ನಿಷಿದ್ಧ್ಯಮಾನ ಪತಿವಿಹಿ ಭ್ರಾತೃಭಿಹಿ ಬಂಧುಭಿಹಿ ಸುತೈಹಿ ಎಲ್ಲ ಹೋಗ್ತೀನಿ ಹೇಳಿದೆ ಕೇಳಿದೆ. ಏ ಸುಮ್ಮನೆ ಕುಕ್ಕರ್ಸ್ರಿ, ಏನು ಬೆಕ್ಕ ಬಂದಾಗ ಅಡ್ಡಾಗೆ ಅಂತ ಹೇಳಿ ಹೇಳಿದೆ ಕೇಳಿದೆ ಬಂದ್ಬಿಟ್ಟಾರೆ ಎಲ್ಲರೂ. ಒಬ್ಬನು ಮಾತ್ರ ಶಾರ್ಟಿಸ್ಟ್ ಮುಂಡೆಗಣ್ಣ, ಹೇಳಿದೆ ಕೇಳಿದೆ ಹೋಗ್ತೀನಿ ಅಂದರೆ ಹೆಂಡ್ತೀನಿ ಹೇಳೋದು ಒಂದು ರೂಮ್ನಲ್ಲಿ ಹಾಕಿ ಬೀಗ ಹಾಕ್ಬಿಟ್ಟು ಹೇಗೆ ಹೋಗ್ತೀನಿ ನಾನು ಕೇಳಿದೆ. ಅವಳಿಗೆ ಅವರೆಲ್ಲ ದೇವರ ದರ್ಶನ ಮಾಡ್ಕೊಂಡ್ಬಿಡ್ತಾರೆ, ನಮಗೆ ದೇವರ ದರ್ಶನ ಇಲ್ವೇ ಅಂತ ಹೇಳಿ ದುಃಖೋದ್ರೇಕದಿಂದ ಉರುಳು ಹಾಕ್ಕೊಂಡು ಸತ್ತೋದ್ಲಂತೆ. ದೇವರು ಅವಳಿಗೆ ಮೋಕ್ಷನೇ ಕೊಟ್ಟ ನೋಡ್ರಿ. ಹೃದಾ ಉಪಗುಖ್ಯ ವಿಜಯೋ ದೇಹಂ ಕರ್ಮಾನುಬಂಧನಂ, ಮೋಕ್ಷ ಕೊಟ್ಬಿಟ್ಟು ದೇವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಾಳೆ, ಅದಕ್ಕೋಸ್ಕರ ದೇವನ ಅನುಗ್ರಹ ಮಾಡ್ದ. ಕೆಲವರೆಲ್ಲ ಬೇಕಂತ ಉರುಳು ಹಾಕ್ಕೊಂಡು ಸಾಧ್ರೆ, ಗಂಡ ಬೈದ ಅಂತ ಹೇಳಿ ಅತ್ತೆ ಬೈಲ್ದು ಅಂತ ಹೇಳಿ, ನಮ್ಮ ಯಜಮಾನ್ರಿ ಕಂಚಿ ಪಡಿಸ್ತೀರಿ 10,000 ರೂಪಾಯಿ ಕೊಡಿಸು ಅಂತ 10 ವರ್ಷದಿಂದ ಕೇಳ್ತಾ ಇದ್ದೀನಿ, ನಮ್ಮ ಗಂಡ ಕೊಡ್ತಿಲ್ಲ, ಬೇಜಾರಾಗಿ ಉರುಳು ಹಾಕ್ಕೊಂಡು ಸಾಯ್ತಾ ಇದ್ದೀನಿ, ನನ್ನ ಮರಣಕ್ಕೆ ನಮ್ಮ ಯಜಮಾನರೇ ಕಾರಣ, ಇದನ್ನು ನೋಡಿದ ತಕ್ಷಣ ಅವನ್ನ ಜೈಲಿನಲ್ಲಿ ಹಾಕ್ರಿ ಅಂತ ಬರೆದು ಸೈನ್ ಮಾಡಿ ಆಮೇಲೆ ಅವಕಾಶ ಇದ್ದರೆ ಅತ್ತೆ ಭಾವವನ್ನು ಹಾಕೋದು ಅಂತ ಹೇಳಿ ಸತ್ತು ಹೋಗ್ತಾರೆ. ಅವರಿಗೆ ಪಿಶಾಚಿ ಜನ್ಮ ಕೊಡ್ತಾರೆ, ಮೋಕ್ಷ ಇಕ್ಷ ಕೊಡೋಲ್ಲ. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಕೃಷ್ಣೇ ಭಕ್ತಿ ಮಾಲೌಕಿಕಿಂ, ಆಗ ಮಾಡಿ ಅವರಿಗೆಲ್ಲ ಪಶ್ಚಾತ್ತಾಪ ಆಗಿಬಿಟ್ಟಿತ್ತು ಬ್ರಾಹ್ಮರಿಗೆಲ್ಲ. ಅಯ್ಯೋ ಸಾಕ್ಷಾತ್ ಶ್ರೀಹರಿ ಬಂದಾನೆ, ನಮ್ಮನ್ನು ಅನ್ನ ಕೇಳದೆ ಕೊಡದೇ ಬಿಟ್ಟುಬಿಡೆ. ದಿಗ್ ಜನ್ಮನಸ್ತು, ದಿಗ್ ಬುದ್ಧಿಂ, ದಿಗ್ ವೃತ್ತಂ, ದಿಗ್ ಬಹುಜ್ಞತಾಂ, ದಿಗ್ ಕುಲಂ, ದಿಗ್ ಕ್ರಿಯಾದಾಖ್ಯಂ, ನಮ್ಮ ಯಜ್ಞ ಸುಳ್ಳು, ವೇದ ಸುಳ್ಳು, ನಮ್ಮ ಜನ್ಮಕ್ಕೆ ಧಿಕ್ಕಾರ, ನನ್ನ ಹೆಂಡತಿಯರೇ ವಾಸಿ, ಭಗವಂತನ ದರ್ಶನ ಮಾಡ್ಕೊಂಡ್ಬಿಟ್ರು, ಆದರೂ ದೇವ್ರ ಹತ್ರ ಹೋಗ್ಲಿಕ್ಕೆ ಭಯ. ಯಾಕೆ? ಕಂಸಾದ್ ಭೀತಾಹ, ಕಂಸನಿಗೋಸ್ಕರ ಯಜ್ಞ ಮಾಡ್ತಾ ಇದ್ರು, ಒಂದು ಕೊಂದಾಕ್ಬಿಡ್ತಾಳೆ ಭಯ, ಹೋಗಲಿಲ್ಲ ಪಾಪ ಅವರು. ಆಮೇಲೆ ಅವರಿಗೆಲ್ಲ ಪರಮಾತ್ಮನಿಗೆ ಬಡಿಸಿ ನೀವೆಲ್ಲ ಹೋಗ್ಬೋದು ಅಂದಾಗ ನಮ್ಮ ಯಜಮಾನರು ಬೇಡ ಅಂತಂದರು, ಬಂದುಬಿಟ್ಟಿದ್ದೀವಿ ನಾವು, ನಮ್ಮ ಯಜಮಾನ ಹತ್ರ ಹೋಗೋಲ್ಲ, ನಿನ್ನ ಹತ್ರ ಇದ್ದು ಬಿಡ್ತೀವಿ, ಈ ಚೆನ್ನಾಗಿದೆ ಮದುವೆ ಆಯ್ತೇನೋ ಬ್ರಾಹ್ಮಣ ಅಂತ ನೀನೇ ನನ್ನ ಹೆಂಡತಿ ಇದ್ದಾಗೆ ಹಾಗೆಲ್ಲ ಆಗೋದು, ಹೋದ್ರಿ ನಿಮ್ಮ ಯಜಮಾನರ ಹತ್ರ ಹೋಗ್ರಿ, ಮೊದಲಕ್ಕಿಂತ ಪ್ರೀತಿಯಿಂದ ನೋಡ್ಕೊಂತಾರೆ ಅಂತ ಹೇಳಿ ಬಲಾತ್ಕಾರ ಮಾಡಿ ಅವನ್ನೆಲ್ಲ ಕೊಟ್ಟು ಕಳಿಸಿದ್ದಾನೆ. ಅವರಿಗೆಲ್ಲ ಆ ಹೆಂಡದ ನಮಸ್ಕಾರ ಮಾಡಿಬಿಟ್ರು ಅವರೆಲ್ಲ, ನಮಗಿಂತ ನೀವೇ ಪುಣ್ಯಾತ್ಮನು. ಕೃಷ್ಣಾಯ ಅಖುಂಠ ಮೇಧಸೆ ಯನ್ಮಾಯ ಮೋಹಿತ ದೃಶಃ ಭ್ರಮಾಮ ಕರ್ಮವರ್ತ್ಮಸು. ದೇವರ ದರ್ಶನ ಮಾಡ್ಕೊಂಬಂದ್ರಿ, ದೇವರಿಗೆ ಪ್ರತ್ಯಕ್ಷವಾಗಿ ಅನ್ನ ಕೊಟ್ರಿ, ನಮ್ಮ ಬ್ರಾಹ್ಮಣ ನಮಗೆ ಧಿಕ್ಕಾರ ಅಂತಾರೆ, ಮೊದಲಕ್ಕಿಂತ ಪ್ರೀತಿಯಿಂದ ನೋಡ್ಕೊಂಡಾನೆ ಭಗವಾನಪಿ ತತ್ರ ಇವ ಬಲದೇವೇನ ಸಂಯುತ. ಪ್ರತಿ ವರ್ಷ ಅವರೊಂದು ಯಜ್ಞ ಮಾಡ್ತಾ ಇದ್ರು, ಇಂದ್ರದೇವರ ಯಜ್ಞ, ಯಾಕೆಂದರೆ ಮಳೆ ಬೆಳೆ ಕೊಡ್ತಾರಲ್ಲ, ದೇವರಿಂದ ಇಂದ್ರದೇವರಿಗೆ ಯಜ್ಞ ಮಾಡ್ತೀರಿ, ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿ. ನಾವೆಲ್ಲ ಪರ್ವತೋಪಜೀವಿಗಳು, ಅಲ್ಲಿ ಎಲೆ ತೊಗೊಂಬರ್ತೀವಿ, ಹಣ್ಣು ಹಂಪ್ಲು ಗಿಡ ಅವೆಲ್ಲ ಮಾಡ್ತೀವಿ, ಪರ್ವತಕ್ಕೆ ಪೂಜೆ ಮಾಡಿ ಆಯಿತು ಅಂತ ಹೇಳಿ ಎಲ್ಲ ಭಕ್ಷ್ಯಭೋಜ್ಯಗಳೆಲ್ಲ ನಮ್ಮ ಅರ್ತ್ಯಂ ಉಪಾಸೃತ್ಯ ಏ ಚಕ್ರು. ಒಬ್ಬ ಚೋಟ ಹುಡುಗನ ಮಾತು ಕೇಳಿಕೊಂಡು ದೇವರಿಗೆ 7 ವರ್ಷ ಆಗಿನ ಕಾಲಕ್ಕೆ, 7 ವರ್ಷದ ಹುಡುಗನ ಮಾಗೆ ನಮಗೆ ಯಜ್ಞ ನೆಲೆಸಿದ್ದಾನ. ಏ ಸಾಂವರ್ತಕ ಮೇಘಗಣಾಹ, ಪ್ರಳಯಕಾಲೀನ ಮೇಘಗಳೇ ಬನ್ನಿರಿ,
ಬೆಳಗಾಗೋ ಕಾಲಕ್ಕೆ ಗೋಕುಲ ಧ್ವಂಸ ಎದ್ದುಬಿಟ್ಟಿರಬೇಕು. ಅಹಂ ಐರಾವತಂ ನಾಗಂ ಆನುಖ್ಯ ವ್ರಜೇ ವ್ರಜಮ್ಮೆ, ನಾನು ಐರಾವತ ಮೇಲೆ ಕೂತ್ಕೊಂಬಿ. ಇಂದ್ರದೇವರಿಗೆ ಮೇಘ ವಾಹನ ಅಂತ ಹೆಸರು, ತುರಾಷಾಣ್ ಮೇಘವಾಹನ, ಅದಕ್ಕೆ ಅಧಿಪತಿ ಇವನು. ಇಂದ್ರದೇವರ ಕೇಳಬೇಕಾ, ಚಳಿ ಮಳೆ ಗಾಳಿ ವಿದ್ಯೋತಮಾನ ದೊಡ್ಡ ದೊಡ್ಡ ಸಿಡಿಲುಗಳು, ಮತ್ತೆ ಇಷ್ಟಪ್ಪ ಆಲಿಕಲ್ಲು ಮಳೆ ಎದೆ ಹೊಡ್ಕೊಂಬಿಟ್ಟು. ಇನ್ನು 5 ನಿಮಿಷ ಸರ್ವನಾಶ. ಕೃಷ್ಣ ಕೃಷ್ಣ ಮಹಾಭಾಗ ತೊನ್ನಾತಂ ಗೋಕುಲಂ ಪ್ರಭೋ, ನಾವೇನೇ ಉಳಿಯೋ ಪ್ರಸಂಗ ಇಲ್ಲ, ನಾವು ಸತ್ತೇ ಹೋಗ್ತಾ ಇದ್ದೀವಿ, ನಿನ್ನ ಮಾತು ಕೇಳಿಕೊಂಡು ಆಯಿತು ಅಂತ ಹೇಳಿ ದೇವ್ರದ ನಹಿ ಮದ್ಭಾವಯುಕ್ತಾನಾಂ ಸುರಾಣಾಂ ಈಶ ವಿಸ್ಮಯ ಮತ್ತಸ್ಸತಂ ಮಾನಭಂಗ ಪ್ರಶಮಾಯ ಉಪಕಲ್ಪ್ಯತೆ. ನಾನೇ ರಕ್ಷಣೆ ಮಾಡಬೇಕು ಅಂದರೆ ಯುಕ್ತಿತ್ವ ಏಕೈನ ಹಸ್ತೇನ ಕೃತ್ವ ಗೋವರ್ಧನಾಚಲಂ. ಎಡಬೈ ಕಿರುಬೆರಳಿಂದ ಪರ್ವತ ಎತ್ಬಿಟ್ಟ, 100 ಮೈಲಿ ಸುತ್ತಳತೆ ಬೆಟ್ಟ, ಎಲ್ಲ ಒಳಗೆ ಬನ್ನಿರಿ. ಮಧ್ಯಸ್ಥಾದ್ರ ನಿಪಾತನಾಥೆ ನತ್ರಾಸಯ್ಯ ಕಾರ್ಯ, ಯಾರೂ ಭಯಪಡಬೇಡ್ರಿ. ದೊಡ್ಡ ಜನಗಳು ಅದು ಇದು ಎಲ್ಲ ಬಂದ್ಬಿಡ್ತಾರೆ. ಆಕಳನ್ನ ಮರಿ ಕಟ್ಕೊಂಡು ಮತ್ತು ಕೆಲವೇಳೆ ಅವಲಕ್ಕಿ ಉಂಡಿ ಡಬ್ಬಿಲಿ ತೊಗೊಂಬಂದ್ರಂತೆ, ಯಾಕಂದರೆ 8 ದಿನ ಮಳೆ ಬರುತ್ತೋ ಏನೋ, ಸುಮ್ಮನೆ ಇರೋದು ಹಸುವೆ ಆಗುತ್ತೋ ಏನು ಕೊತಿಯೋ. ಇಲ್ಲಿಂದ ಎಲ್ಲ ಶ್ರೀಪಾದರಾಜನ ಆರಾಧನೆ ಮುಳುವಾಲಿಗೆ ಹೋಗ್ತಾರೆ, ನವೃಂದಾವನಕ್ಕೆ ಹೋಗ್ತಾರೆ, ಎಲ್ಲ ಹೋಗಬೇಕು ಅಂದರೆ ಎಲ್ಲ ಅವಲಕ್ಕಿ ತಗೋ ಉಂಡಿ ತಗೋ ಮತ್ತು ನೆಸ್ಕಾಫಿ ಒಂದು ಸಣ್ಣ ಸ್ಟೌವು ಎಷ್ಟು ಚೀಲುಗಳು. ಪಾರಾಯಣ ಮಾಡೋಕ್ಕೆ ಪುಸ್ತಕ ಇಲ್ಲ ಒಂದು ಇಲ್ಲ, ತಿನ್ನೋದಕ್ಕೆಲ್ಲ ತೊಗೊಂಬಿಡ್ತಾರೆ. 5 ಗಂಟೆ ಸ್ನಾನ ಮಾಡಿದ್ರೆ ಸ್ಟೌ ಹಚ್ಚಿಬಿಡ್ತಾರೆ ಕಾಫಿ ಕುಡಿಬೇಕು ಅಂತ. ಹಾಗಾಗಿ ಆಗಿನ ಕಾಲದಲ್ಲೂ ಇದ್ದರು, ಎಲ್ಲರೂ ತೊಗೊಂಬಂದಿದ್ರು, ಅವ್ರಿಗೆ ಯಾರಿಗೂ ತಿನ್ನಬೇಕು ಅಂತ ತೋಚೇ ಇಲ್ಲ. ಆ ದೇವರ ಪರಮಸುಂದರ ಮೂರ್ತಿಯನ್ನು ನೋಡ್ತಾ ಹಸವೇ ಇಲ್ಲ, ನೀರಡಿಕೆ ಇಲ್ಲ. 7 ದಿವಸ ವಾದರಾಜರು ಎಷ್ಟು ಸ್ಮರಣ ಮಾಡ್ತಾರೋ. ಕೃಷ್ಣ ಧೃತ ಸ ವಿಸ್ಮಯಕಾರಿ ವಿಸ್ತೃತ ಪುಷ್ಕರ ಮಧ್ಯಗತಾರ್ದ್ರಹ. ದೇವರು ಗೋವರ್ಧನ ಪರ್ವತವನ್ನು ಎತ್ತಿದನಲ್ಲ, ಎಲ್ಲರೂ ಕೊಸಪ್ತಃ ಏನೋ ಬಾಲ ಕರೇಣೆ ಏಕೈನ ಲೀಲಯ. ಒಂದೇ ಕೈಯಲ್ಲಿ ಕಿರುಬರಣ ಮೇಲೆ ಗೋವರ್ಧನ ಪರ್ವತವನ್ನು ಎತ್ತಲ್ಲ. ಆವಾಗಾದರೂ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲ, ಆದರೂ ದೊಡ್ಡ ವ್ಯಕ್ತಿಯಪ್ಪ ಅಂತ ಅಷ್ಟು ಜ್ಞಾನ ಆಯಿತು. ತಸ್ಮಾನ್ ನಂದ ಕೆಲವರೆಲ್ಲ ಅಂದ್ಕೊಂಡ್ರು, ತಸ್ಮಾನ್ ನಂದ ಕುಮಾರೋ ಎಂ ನಾರಾಯಣ ಸಮೋ ಗುಣೈಹಿ ಶ್ರೀಯಾಕಾಂತ್ಯ ಅನುಭಾವೇನ ತತ್ಕರ್ಮಸು ನ ವಿಸ್ಮಯ. ಸಾಕ್ಷಾತ್ ನಾರಾಯಣ ದೇವರೇ ಶ್ರೀಕೃಷ್ಣ ಪರಮಾತ್ಮನಾಗಿ ಜಗತ್ ಸಂರಕ್ಷಣೆಗೋಸ್ಕರ ಅವತಾರ ಮಾಡಿದ್ದಾನೆ ಅಂತ ಹೇಳಿ ದೇವರ ಸ್ಮರಣ ಮಾಡಿದ್ರೆ ಹಸಿವೆ ಆಗೋಣ. ಪುರಂದ್ರದಾಸರಿದ್ದರಲ್ಲ, ಅದೊಂದು ನಿಯಮ ಅವರು, ಹೇಗೆ ನುಡಿತಾರೆ ಹಾಗೆ ನಡೆ, ಸಾಲ ಮಾಡಲು ಬೇಡ, ಸಾಲದಂದೆನಬೇಡ, ನಾಳೆಗೆ ಎನಬೇಡ ಅಷ್ಟೆ. ಸಾಲ ಮಾಡಬಾರ್ದು, ನಾಳೆಗೆಂದು ಮುಚ್ಚಿಡಬಾರ್ದು. ಈ ಮಂತ್ರಿಗಳು ಅವರು ಇವರೆಲ್ಲ ಮುಂದಿನ ಎಲೆಕ್ಷನ್ಗೋಸ್ಕರ ಇಲ್ಲಿಂದ ದುಡ್ಡೆಲ್ಲೋ ಕೋಟಿ ಕೋಟಿ ಮುಚ್ಚಿಟ್ಟಿರ್ತಾರೆ ಏನು. ಹಾಗಾಗಿ ಒಂದಿನ ಭಿಕ್ಷಕ್ಕೆ ಹೋಗಿದ್ರೆ ಯಾರೂ ಹಾಕಿಲ್ಲ ದಾಸರಿಗೆ. ಏನೋ ಮಧ್ಯಾಹ್ನ 12 ಗಂಟೆ ಬಂದರೂ ಸರಸ್ವತಿ ಬಾಯಿ ನೋಡ್ತಾರೆ, ಒಂದು ಅಕ್ಕಿ ಕಾಳಿಲ್ಲ. ಅಯ್ಯೋ ಯಾರೂ ಭಿಕ್ಷ ಹಾಕಿಲ್ವಲ್ಲ, ಜನ್ಮಾಂತರದಲ್ಲಿ ನಾವೇನು ಕೊಟ್ಟಿಲ್ಲ, ದೇವರು ನಮಗೆ ಕೊಟ್ಟಿಲ್ಲ, ಬಿಟ್ಬಿಡು, ಯಾಕೆ ಚಿಂತೆ ಮಾಡ್ತೀವಿ. ರಾಮಾಯಣದಲ್ಲಿ ರಾಮದೇವರೇ ಹೇಳಿದ್ದಾರೆ, ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ ರಾವಣಾಸುರ, ಲಕ್ಷ್ಮಣ ರಾಮದೇವರೇ ಹುಡುಕ್ತಾ ಹುಡುಕ್ತಾ ಒಂದು ಗೊಂಡಾರಣ್ಯ ದೇವರು ಒಂದು ಕಡೆ ಕೂಡಿಸಿ ಗೆಡ್ಡೆ ಗೆಣಸು ಹಣ್ಣು ಏನು ಸಿಗತ್ತೆ ತಿರುಕುಂಬಂದ, ಏನೂ ಸಿಕ್ಕಿಲ್ಲ. ಸಾಯಂಕಾಲ ಬಂದು ಅಣ್ಣ ಕ್ಷಮಿಸು, ಇಷ್ಟೆಲ್ಲ ಅರಣ್ಯ ಹುಡುಗದೆ ಏನೂ ಸಿಕ್ಕಿಲ್ಲ ನನಗೆ, ನಾ ಏನು ಮಾಡಲಿ. ಅದಕ್ಕೆ ರಾಮದೇವರು ಏನಂದ್ರೆ ಗೊತ್ತಾ, ಪೃಥಿವ್ಯಾನ್ ಅನ್ನಪೂರ್ಣಾಯಾಮ್ ವಯಂ ಅನ್ನಸ್ಯ ಕಾಂಕ್ಷಿಣ ಸೌಮಿತ್ರೇ ನೂನಮಸ್ಮಾಭಿ ನ ಬ್ರಾಹ್ಮಣ ಮುಖೇಹುತಂ. ಪ್ರಪಂಚದಲ್ಲಿ ಜನಗಳಲ್ಲೇ ತಿಂದು ತೇಗಿ ಬಿಸಾಕಿ ಬೇಡ ಬೇಡ ಅಂತ ಇದ್ದಾರೆ, ನಮಗೆ ಇವತ್ತು ಒಂದು ಅನ್ನ ತುತ್ತು ಸಿಕ್ಕಿಲ್ಲ ಅಂದರೆ ಜನ್ಮಾಂತರದಲ್ಲಿ ನಾವು ದಾನ ಮಾಡಿಲ್ಲ, ದೇವರು ಕೊಟ್ಟಿಲ್ಲ, ಯಾಕೆ ಚಿಂತೆ ಮಾಡ್ತೀವಿ, ಬಿಟ್ಬಿಡು. ರಾಮದೇವರೇ ಈ ಮಾತಂತಾರೆ, ಅವರಿಗೇನು ಹಸುವೇನು ಈಡಕ್ಕೆ ಇಲ್ಲ ಆ ಸ್ವಾಮಿಗೆ, ಮುಕ್ತರಿಗೇ ಇಲ್ಲ, ಜನನಮರಣವಿಲ್ಲ, ಹಸುವೆ ನೀರಡಕ್ಕೆ ಇಲ್ಲ, ರೋಗಾದ್ಯುಪದ್ರವಗಳಿಲ್ಲ. ಅದಕ್ಕೂ ನಾನು ಮನುಷ್ಯರಾಗಿ ಅವತಾರ ಮಾಡಿತು, ನಾವು ಕೊಡಬೇಕು ಬ್ರಾಹ್ಮರಿಗೆ ದಾನ ಮಾಡಿರಿ
ದ್ವಾದಶಿಯಂತೂ ಉಪವಾಸ ಮಾಡಿದ ಬ್ರಾಹ್ಮಣನ ಕಡಿದು ಊಟಕ್ಕೆ ಹಾಕಿದರೆ ಕೋಟಿ ಬ್ರಾಹ್ಮರು ಊಟಕ್ಕೆ ಹಾಕಿದ ಫಲ ಬರ್ತದೆ. ಹಾಗಾಗಿ ಇಲ್ಲ, ನೈವೇದ್ಯಕ್ಕೇನು ಇಡಲಿ, ನೀರಿಟ್ಬಿಡೋ, ಶಿಷ್ಯರು ಭಕ್ತರಿದ್ದಾರಲ್ಲ, ನಾ ಇದ್ದೀನಲ್ಲ, ನೀರಿಂದಲೇ ನೈವೇದ್ಯ ಪೂಜೆ ಆಗಿಬಿಡ್ತು. ಪುರಂದಾಸರು ಎಲ್ಲರನ್ನೂ ಸುತ್ತಲೂ ಕೂಡಿಸ್ಕೊಂಡು ನಿನ್ನ ನಾಮವೇನಗಿ ಅಮೃತಾನ್ನ ಓಂಕಾರವೆಂಬ ನಾಮ ಉಪ್ಪಿನಕಾಯಿ ಶಂಖಪಾಣಿಯ ನಾಮ ಶಾಖಾದಿಸೂಪ ಸಂಕರ್ಷಣ ನಿಮ್ಮ ನಾಮ ದಿವ್ಯ ಚಾಲ್ಯನ್ನವು ಪಂಕಜಾಕ್ಷ ನಿಮ್ಮ ನಾಮ ಫಳಿದೆ ಸಾರು ನಿನ್ನ ನಾಮವೆಯನಗೆ ಅಮೃತಾನ್ನ ಯದುಪತಿ ಎಂಬ ನಾಮ ಎಣ್ಣೋಳಿಗೆ ರಾಸಿ ಪರಮಪುರುಷನ ನಾಮ ಪರಿಪರಿಯ ಭಕ್ಷ. ಪರಮಪುರುಷ ಅಂದರೆ ಭಕ್ಷ ಆಗಿಬಿಡುತ್ತೆ. ರಾವಣಾರಿಯ ನಾಮ ಇಡ್ಲಿ ಸುಖೆ ನುಂಡೆ. ರಾಮ ಅಂದರೆ ಇಡ್ಲಿ, ಆಗಿಂದ ಇಡ್ಲಿ ಇತ್ತು. ಇವರಲ್ಲೇ ಮೆಣಸಿನಕಾಯಿ ಇಲ್ಲ, ಅದಿಲ್ಲ, ಇದೆಲ್ಲ ಪರಿಚಯಿಸಿದ ಬಂದಿತ್ತು. ನಮಗೆ ಭಾರತೀಯರಿಗೆ ಏನೂ ಗೊತ್ತಿಲ್ಲ. ಆರ್ಯರು ದ್ರಾವಿಡರು ಅಂತ ಹೇಳಿ ಇಂಗ್ಲೀಷರು ಮಾಡಿದ ರೋಗ. ನಾವೆಲ್ಲ ಆರ್ಯರಂತೆ, ನಾವು ಈ ದೇಶದವರೆಲ್ಲ ಹೊರಗಿಂದ ಬಂದ್ವಿ ಅಂತ, ಇಲ್ಲಿ ಬರೀ ದ್ರಾವಿಡರು ಮಾತ್ರ ಇದ್ರು ಅಂತ ಹೇಳಿ ಜಗಳ ಹಚ್ಚಿದ್ದು ಇಂಗ್ಲೀಷರ ಅಡ್ಡೆಗಂಡ. ನಮಗೂ ತಮಿಳ್ನಾಡೋರಿಗೆಲ್ಲ ಜಗಳ ಹಚ್ಚಿ ಇಷ್ಟೆಲ್ಲ ಹೆಣ ಹಾಕ್ತಾ ಇದ್ದಾರೆ. ಲಕ್ಷಾಂತರ ವರ್ಷದ ಇತಿಹಾಸ ನಮ್ಮಲ್ಲಿದೆ. ಮಹಾಭಾರತ ಅಂದರೆ ಇತಿಹಾಸ, ಅದು ಸಾವಿರಾರು ವರ್ಷದಿಂದ ಈ ದೇಶ ಮಹಾಭಾರತದ ವನಪರ್ವದಲ್ಲಿ ಆ ಕನ್ಯಾಕುಮಾರಿ ಹಿಡ್ಕೊಂಡು ಇದರ ಪರ್ಯಂತರವಾಗಿ ಭದ್ರಿಕಾಸನ ಪರಿ ಎಷ್ಟೆಷ್ಟು ಕ್ಷೇತ್ರಗಳಿದೆ, ಯಾವ್ಯಾವ ದೇವತೆಗಳಿದ್ದಾರೆ ಎಲ್ಲ ಹೇಳಿದ್ದಾರೆ. ಇವರು ಗೊತ್ತಾ ಇಂಗ್ಲೀಷರಿಗೆ, ಅವರು ಬರೆದಿದ್ದ ಹಿಸ್ಟ್ರಿಯನ್ನು ಈ ಗೌರ್ಮೆಂಟು ನಮಗೆಲ್ಲ ಓದಲಿಕ್ಕೆ ಕೊಡುತ್ತೆ. ನಾಲೆ ಕತ್ತರಿಸಾಗುತ್ತೆ. ಆ ಬಿ ಜೆ ಪಿ ಹಿಂದೆ ಬಂದಾಗ, ವಾಜಪೇಯಿ ಇದ್ದಾಗ ಹೊಸ ಹಿಸ್ಟ್ರಿ ತೆಗಿತಿದ್ರು. ಏನು ಬೇಕಾಗಿಲ್ಲ, ಕಾಶಾಯೀಕರಣ ಮಾಡಿಬಿಡ್ತೀರಿ ನೀವು, ಮತ್ತು ನೀವೇನು ಮಾಡ್ತೀರಿ, ತುರ್ಕೀಕರಣ ಮಾಡ್ತಾ ಇದ್ದೀರ ಈ ದೇಶನ್ನೆಲ್ಲ. ಅಯೋಗ್ಯರಲ್ಲ, ಹೇಳೋರಿಲ್ಲ ಕೇಳೋರು. ಹಾಗಾಗಿ ಪುರಂದ್ರದಾಸರು ಅವನ್ನೆಲ್ಲ ಕೂಡ ಹಾಡು ಹೇಳಿದಾಗ ಹೊಡೆತುಂಬ ಹೋಯ್ತು. ಈ ಪರಿ ನಾಮಾವಳಿಯನು ನೆರೆದು ಸವಿದುಂಬೆ ಆಪತ್ತು ಬಿಡಿಸೆನ್ನ ಹೃದಯ ನೋಕಿ ಗೋಪಾಲ ಮುರುಗದ್ರಿ ಪುರುಂದರ ವಿಠಲನೇ ಶ್ರೀಪಾದ ನೆರನಂಬಿ ಅಪವರ್ಗ ಸೇರುವೆ ನಿನ್ನ ನಾಮವೇ ಏನಗೆ. ಓಂಕಾರಕ್ಕೂ ಉಪ್ಪಿನಕಾಯಿ ಏನು ಸಂಬಂಧ ಅಂತ ಒಬ್ಬರು ನಿಮಗೇನು ಏನೋ ಅನ್ಕೊಂಡ ಅವರವ್ರ ಅನುಸಂಧಾನಪ್ಪ. ಆದರೂ ಎಲೆ ಮೇಲೆ ಮೊದಲು ಹಾಕೋದು ಉಪ್ಪಿನಕಾಯಿ. ಆಂಧ್ರ ದೇಶದವರೆಗೆ ಊರುಗಾಯಿ ಲೇಕುಂಟೆ ಭೋಜನ ಜರಗೋದು. ಮೊದಲು ಉಪ್ಪಿನಕಾಯಿ ಬೇಕು, ಸಾರಿಗೆ ಖಾರ ಕಡಿಮೆ ಆಗಿತ್ತು ಉಪ್ಪಿನಕಾಯಿ ಬೇಕು. ಈ ಬೆಂಗಳೂರು ಅಡುಗೆಯವರೆಲ್ಲ ಅಷ್ಟೇ, ಖಾರನೇ ಹಾಕೋಲ್ಲ. ಸಪ್ಪು ಸಪ್ಪು ರೋಗಿಷ್ಟರು ಅಡುಗೆ ಮಾಡಿಟ್ಟಿರ್ತಾರೆ ಅಣ್ಣೆಗಣ್ಣ. ಹಾಗಾಗಿ ಉಪ್ಪಿನಕಾಯಿ ಬೇಕು. ಮಜ್ಜಿಗೆನಕ್ಕಂತೂ ಬೇಕಾ, ಆದ್ಯಂತದಲ್ಲಿ ಓಂಕಾರ ಬೇಕಾ? ಹಾಗೆ ಉಪ್ಪಿನಕಾಯಿ ಇದ್ದಾಗ ಓಂಕಾರನೂ ಅಷ್ಟೇ, ಓಂ ಕೇಶವಾಯ ನಮಃ, ಓಂ ಓಂ ನಾರಾಯಣ ನಮಃ ಓಂ. ಮೊದಲು ಓಂಕಾರ ಹಾಕಿದೆ ಕೇಶವಾಯ ಅಂದರೆ ಪುಣ್ಯನೇ ಬರೋಲ್ಲ. ಆಮೇಲೆ ಓಂಕಾರ ಹಾಕಿಲ್ಲ ಅಂದರೆ ಬಂದು ಪುಣ್ಯ ಹೋಗ್ಬಿಡ್ತದೆ. ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಶ್ಚ ನಶೀರ್ಯತೆ ಅಂತ ಹೇಳಿ ನ್ಯಾಯಸುಧಾದಲ್ಲಿ ಈ ಸಂದರ್ಭದಲ್ಲಿ ಟೀಕಾರಂತಾರೆ. ಓಂಕಾರ ಎರಡು ಕಡೆ ಹಾಕಬೇಕು, ಉಪ್ಪಿನಕಾಯೂ ಹಾಗೆ. ಮೊದಲು ಉಪ್ಪಿನಕಾಯಿ ಕಡೆಗೆ ಹೋಗಿ, ಈಗ ಓಂಕಾರ ಎಂಬನ ಉಪ್ಪಿನಕಾಯಿ ಅಂದ್ರಪ್ಪ ನಿಂಗೇನು ಅದೆಲ್ಲ. ಮತ್ತು ಅಷ್ಟೇ ಇಲ್ಲ, ಓಂಕಾರೇಣೈವ ಸರ್ವಾವಾಕ್ ಸಂತೃಣ್ಣ. ಓಂಕಾರದಲ್ಲೇ 51 ಅಕ್ಷರ ಸೇರ್ಕೊಂಡ್ಬಿಟ್ಟಿದೆ. ಓಂಕಾರಕ್ಕೆ ವ್ಯಾಖ್ಯಾನವೇ ಭೂಹ ಭುವ ಸ್ವಹ, ಇದಕ್ಕೆ ವ್ಯಾಹೃತಿ ಅಂತ ಕರೀತಾರೆ. ಭೂಹ ಭುವ ಸ್ವಕ್ಕೆ ವ್ಯಾಖ್ಯಾನವೇ ತತ್ಸವಿತರವರೆಣ್ಯಂ ಭರ್ಗೋದೇಶ ದೇವಿ ಧ್ಯೇಯೋನ ಪ್ರಚೋದಯ. ತ್ರಿಪದ ಗಾಯತ್ರಿ ವ್ಯಾಖ್ಯಾನ, ತ್ರಿಪದ ಗಾಯತ್ರಿಗೆ ಮೂರು ವರ್ಗಾತ್ಮಕ ಪುರುಷ ಸೂಕ್ತ ವ್ಯಾಖ್ಯಾನ, ಪುರುಷ ಸೂಕ್ತಕ್ಕೆ ಮೂರು ವೇದಗಳ ವ್ಯಾಖ್ಯಾನ. ತ್ರಯೀ ವೇದಗಳನ್ನೇ ತ್ರಯೀ ಅಂತಾರೆ. ಮತ್ತು ನಾಲ್ಕು ವೇದ ಅಂತಿರಲ್ಲ, ಸಾಮವೇದ ಪ್ರತ್ಯೇಕ ಇಲ್ಲ, ಋಗ್ವೇದಕ್ಕೆ ಸ್ವರ ಹಾಕಿದ್ದೇ ಸಾಮವೇದ, ಅದಕ್ಕೆ ತ್ರಯೀ ವೇದಗಳನ್ನು ಮೂರು ಅಂತ ಕರೀತಾರೆ. ತ್ರಯೀ ವೇದ, ಇನ್ನು ಸ್ವರ ಹಾಕಿದಾಗ ಬೇರೆ ವೇದ ಆಗುತ್ತದೋ ಸಾಮವೇದ ಅಂತ ಹೇಳಿ ನಾಲ್ಕು ಅಂತ ಕರೀತಾರೆ. ಹೀಗಾಗಿ
ಓಂಕಾರದಲ್ಲಿ ಅಷ್ಟು ಸಾಮರ್ಥ್ಯ ಅದು. ಅಕಾರ ಉಕಾರ ಮಕಾರಗಳ ಸಮ್ಮಿಲನವೇ ಓಂಕಾರ ಅದು. ಒಬ್ಬನು ಆನ್ಯಕ ಮಾಡ್ತಾ ಇದ್ದ ಗುರುಗಳು ಶಿಷ್ಯ ಅಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ದೆ, ತಪ್ಪು ತಪ್ಪು ಹೇಳ್ತಾ ಇದ್ದೆ. ಎಷ್ಟು ತಪ್ಪು ಹೇಳ್ತೀಯೋ, ತಿದ್ದಿ ತಿದ್ದಿ ಸಾಕಾಯಿತು, ನನ್ನ ಆನ್ಯಕ ಆಗೋದಲ್ಲ, ಹೊರಗೆ ಹೋಗು ಸಾಯಿ, ಇಲ್ಲಿ ಕೂತ್ಕೋಬೇಡ. ಮತ್ತು ನಾ ಹೊರಗೆ ಕೂತರೆ ತಪ್ಪಿದ್ರೆ ಯಾರು ತಿದ್ದುತ್ತಾರ್ರಿ ಗುರುಗಳೇ? ಅಶ್ವತ್ಥ ವೃಕ್ಷ ನಮ್ಮ ತಾತ ಹಾಕಿದ್ದು, ಮಂತ್ರಪೂತ ಅಶ್ವತ್ಥ ವೃಕ್ಷ ಇದೆ, ಅದ್ರ ಕೆಳಗೆ ಕೂತ್ಕೋ ಪಾರಾಯಣ. ಮತ್ತು ತಪ್ಪಿದರೆ ಹೆಂಗೆ ಗೊತ್ತಾಗತ್ತೆ? ಗಿಡ ಹೇಳುತ್ತಾ, ಗಿಡ ಹೇಳೋದಿಲ್ಲ, ಒಂದು ಎಲೆ ಉದುರುತ್ತೆ. ಒಂದು ತಪ್ಪಿದರೆ ಒಂದು ಎಲೆ ಉದುರುತ್ತೆ, ಎರಡು ತಪ್ಪಿದರೆ ಎರಡಲೆ. ಸರಿ ಅಂತ ಹೋಗಿ ಕೂತ ಅವನು. ಪೀಡ ಹೋಯಿತು ಅಂತ ಇವರು ಆನ್ಯಕ ಮಾಡ್ಕೊತ ಇದ್ದಾರೆ. ಇದ್ದಕ್ಕಿದ್ದಾಗೆ ಅವನು ಪ್ರಾರಂಭ ಮಾಡಿದ ತಕ್ಷಣ ಗಿಡ ಬಿದ್ದೋಯ್ತು. ಗುರುಗಳೇ, ಎಲೆ ಬಿದ್ದಿಲ್ಲ, ಗುಡಾನೇ ಬಿದ್ದೋಯ್ತು ಅಂದ. ಓಂಕಾರನೇ ಬಿಟ್ಟುಬಿಟ್ಟೆಲ್ಲೋ, ಅದಕ್ಕೆ ಮೂಲ ಬೇರು, ಅದು ಬಿಟ್ಟು ಪಾರಾಯಣ ಮಾಡಿದೆ, ಗಿಡ ಬೀಳಿಸ್ಬಿಟ್ಟು ನಿಂಗೆ ವಿದ್ಯಾ ಬರೋಲ್ಲ, ಹೋಗು ಅಡುಗೆ ಮಾಡ್ತಾ ಹೋಗು. ಹಾಗೆ ಪುರಂದ್ರದಾಸರ ಹಾಡು ಕೇಳ್ತಾ ಹಸಿರಿಗೆ ಹೋಗ್ಬಿಡ್ತಂತೆ. ಹಾಗೆ ಏಳು ದಿವಸ ಪರ್ವತ ಎತ್ತಿದ್ನಲ್ಲ, ಹಾಗಾಗಿ ಎಲ್ಲರೂ ಕೂಡ ಆನಂದ ಭರಿತರಾಗಿದ್ದರೆ. ಇಂದ್ರದೇವರಿಗೂ ಗರ್ವ ಪರಿಹಾರ ಆಯಿತು. ಏಕಾಂತದಲ್ಲಿ ಬಂದು ಕಾಮಧೇನು ಹಾಲಿಂದ ಅಭಿಷೇಕವನ್ನು ಮಾಡಿ, ಇಂದ್ರಃ ಸುರರ್ಷಭಿಸ್ಸಾಕಂ ಚೋದಿತೋ ದೇವ ಮಾತೃವಿಹಿ ಅಭ್ಯಸಿಂಚಿತ ದಾಶಾರಂ ಗೋವಿಂದ ಇತಿ ಚಾಭ್ಯಸೀತೆ ಗೋವಿಂದ ಅಂಥೇಳಿ ಪರಮಾತ್ಮನ್ನ ಕರೆದರೆ ಆಪತ್ಪಲ್ಲ. ಅಚ್ಯುತ ಅನಂತ ಗೋವಿಂದ ಅನ್ಬಿಟ್ರೆ ಪಾಪವೆಲ್ಲ ಪರಿಹಾರ ಮಾಡ್ತಾನೆ. ಬೇಕಂತ ಮಾಡಿಬಿಟ್ಟು ಗೋವಿಂದ ಅಂದರೆ ಹೋಗೋಲ್ಲ, ಅಕಸ್ಮಾತ್ ಏನಾದರೂ ಪಾಪ ಪರಿಹಾರ ಮಾಡಿದ್ರೆ ಗೋವಿಂದ ಅನ್. ಏಕಾದಶ್ಯಾಂ ನಿರಾಹಾರ ಸಮಭ್ಯತ್ಯ ಜನಾರ್ದನಂ ಸ್ನಾತುಂ ನಂದಸ್ತು ಕಾಳಿಂದ್ಯಾಹ ದ್ವಾದಶ್ಯಾಂ ಜಲಮಾವಿಷತೆ. ಏಕಾದಶಿ ದಿವಸ ನಂದಗೋಪುರಕ್ಕೆ ಟೈಮ್ ಗೊತ್ತಾಗಿಲ್ಲ, 12 ಸ್ನಾನಕ್ಕೆ ಹೋಗ್ಬಿಟ್ಟ ರಾತ್ರಿ. 2 ಮೇಲೆ ಹೋಗಬೇಕು ಅಡುಗೆಯವರು, ಸನ್ಯಾಸಿಗಳು 3 ಮೇಲೆ ಹೋಗೋದು, ಗೃಹಸ್ಥಾಶ್ರಮಿಗಳು 4 ಮೇಲೆ ಸ್ನಾನ ಮಾಡಬೇಕು. 2 ಸ್ನಾನ ಮಾಡಬಾರ್ದು, 4 ಮೇಲೆ ಸ್ನಾನ, ಆವಾಗೇ ಎಲ್ಲ ಮಾಡ್ಕೋಬೇಕು. ಹಾಗಾಗಿ ಅವನ ಟೈಮ್ ಗೊತ್ತಿಲ್ಲ, ಸ್ನಾನಕ್ಕೆ ಹೋಗ್ಬಿಟ್ಟ. ವರ್ಣಭೃತ್ಯರು ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸ್ವಾಮಿ ನಂದಗೋಪುರ ನೀರಲ್ಲಿ ಮುಳುಗಿದವನು ಮೇಲೆ ಬಂದೇ ಇಲ್ಲ ಅಂತ ಹೇಳಿದ ತಕ್ಷಣ ಪರಮಾತ್ಮ ವರ್ಣಲೋಕ ತನಕ ಹೋಗಿ ನಮ್ಮ ತಂದೆಯನ್ನು ಕರ್ಕೊಂಬಂದಿಲ್ಲ. ಅದ್ಯಮೇ ವಿದ್ರತೋ ದೇಹ ಅದ್ಯಾರ್ಥವೋ ಅಧಿಗತ ಪ್ರಭೋ, ನಮ್ಮ ಅಪರಾಧ ಕ್ಷಮಿಸಪ್ಪ, ನೀ ಸರ್ವೋತ್ತಮ ಸರ್ವಾಂತರ್ಯಾಮಿ, ನಮ್ಮ ಭೃತ್ಯರು ಅಜ್ಞಾನಿಗಳು ಅಂತ ಕಾಲ ಮೇಲೆ ಬಿದ್ದು ಅಷ್ಟ ದಿಕ್ಪಾಲಕರು ಬಂದು ಭಗವಂತನ ಪೂಜೆಯನ್ನು ಮಾಡಿ ಆದಮೇಲೆ ತಂದೆಯನ್ನು ಕರ್ಕೊಂಬಂದಾನೆ. ಈ ವಾರ್ತೆ ನಂದಗೋಪಾಲ ಎಲ್ಲರಿಗೂ ಹೇಳ್ಬಿಟ್ಟ, ನಾ ಕಣ್ಣಾರೇ ನೋಡಿದ್ದೀರಿ, ಬ್ರಹ್ಮಾದಿ ದೇವತೆಗಳೆಲ್ಲ ನಮ್ಮ ಸ್ವಾಮಿನ ಪೂಜೆ ಮಾಡಿದರು. ಆ ಗೋಪಾಲಕರೆಲ್ಲ ಬಂದರು, ಸ್ವಾಮಿ ನಾವು ಕೂಡ ಒಂದ್ಸಾರಿ ವೈಕುಂಠ ತೋರಿಸಪ್ಪ, ಯಾಕೆಂದರೆ ಇವಾಗಂತೂ ನೀವು ಕರ್ಕೊಂಡು ಹೋಗೋಲ್ಲ, ಸಾಧನ ಆಗಬೇಕಲ್ಲ, ಸಾಧನ ಆಗದೆ ವೈಕುಂಠಕ್ಕೆ ಕರ್ಕೊಂಡು ಹೋಗೋದಿಲ್ಲ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನು ವಿರಕ್ತಸ್ಯ ಸಮಧಮಾಧಿಮತಃ ಮುಮುಖೋ ಅಧಿಕಾರಿಣ ತನ್ನೆ ವೃತ್ತಿ, ದೇವರ ಕಣ್ಣಾರ ಅಪರೋಷ್ಟ ಜ್ಞಾನ ಆಗಬೇಕು, ಅದಕ್ಕೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕು ಅಂದರೆ ಮನಸ್ಸಿನ ಸ್ಥೈರ್ಯ ಬೇಕು, ಏಕಾಗ್ರತೆ ಬೇಕು, ಅದಕ್ಕೆ ಮನನ ಮಾಡಬೇಕು, ಅದಕ್ಕೆ ದೊಡ್ಡವರ ಹತ್ರ ಶ್ರವಣ ಶಾಸ್ತ್ರ ಶ್ರವಣ ಮಾಡಬೇಕು, ಪ್ರಾಮಾಣಿಕ ಶಾಸ್ತ್ರ. ಹಾಗೆ ಮಾಡಿದ್ರೆ ದೇವರ ದರ್ಶನ 1,000 ಜನ್ಮದ ಮೇಲೆ ಆಗುತ್ತಂತೆ. 1,000 ಬ್ರಾಹ್ಮಣ ಜನ್ಮ ಎತ್ತಬೇಕು, ಒಂದಾದ ಮೇಲೆ ಒಂದ ಸಾಧನ ಮಾಡ್ಕೊಂಡು 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 ಮಾಡ್ಕೊಂಡು. ಕಣ್ಣು ಮುಚ್ಚಿದ್ರೆ ದೇವರು ಕಾಣಿಸ್ಬೇಕು, ಕಣ್ಣು ಮುಚ್ಚಿದ್ರೆ ಸಿಟಿ ಮಾರ್ಕೆಟ್ ಕಾಣಿಸುತ್ತೆ, ಮತ್ತು ಇನ್ನೇನೇನೋ ಕಾಣಿಸುತ್ತೆ, TV ಕಾಣಿಸುತ್ತೆ, ಸಿನಿಮಾ ಎಲ್ಲ ಕಾಣಿಸುತ್ತೆ. ಹಾಗಾಗಬಾರ್ದು, ದೇವರ ದರ್ಶನ ಆಗಬೇಕು. ಹಾಗಾಗಿ ಅವರಿಗೆಲ್ಲ ನೀರು ಮುಳುಗಿದ್ದಾರೆ. ದರ್ಶಯಾಮಾಸ ಗೋಪಾನಾಂ ತಮಸಪ್ಪರಂ, ವೈಕುಂಠ ದರ್ಶನ ಮಾಡಿಸಿದ್ದಾನೆ. ಭಗವಾನ ಪಿತಾಂಬರಾತ್ರಿಂ ಶರದೋತ್ಫುಲ್ಲ ಮಾಲಿಕಾಂ, ಗೋಪಿಕೆ ಇಲ್ಲ ಅನುಗ್ರಹ ಮಾಡಿದ್ದಾನೆಲ್ಲ ಪರಮಾತ್ಮ. ವೇಣುಗಾನ ಮಾಡಿದ್ದಾನೆ ಅರಣ್ಯಕ್ಕೆ ಹೋಗಿ. ಓ, ಆ ವೇಣುಗಾನ ಕೇಳ್ತಾ 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 ಜಗತ್ತೇ ಅಧೀನ ಆಗಿಬಿಟ್ಟಿದೆ. ಮುರಳಿಯ ನಾದವಕಿ ಮಥುರಾ ನಾಥನು ಮುರಳಿಯ ಉದಲು ಸುರಿವುದಾನಂದ ಜಲ ಕಂಗಳಿಸುವ ಬೆಳದಿಂಗಳ ಸೊಬಗಿನ ತಂಗಾಣಿಯ ಸುಖದಿ ಶ್ರೀರಂಗನ ಮುರಳಿಯ
ನಾದವ ಕೇಳಿ ಪಂಚಬಾಣನ ಪಿತ ಮುರಳಿಯ ಮಧುರಸ ಹಂಚಲೆ ಮಗಿ ರೋಮಾಂಚವಾಗುವುದು ರಜನೀಕಾಂತನ ಕುಲದಲ್ಲಿ ಜನಿಸಿ ವ್ರಜ ಜನಗಳಿಗಧಿಕ ಪ್ರಸನ್ನನ ಮುರಳಿಯ ನಾದವಕಿ. ಓಡೋಡಿ ಬಂದಾರೆ ದುಹಂತ್ಯ ಹಾಲು ಕರೀತಾ ಇದ್ರು ಆಕಳ ಹಾಲು ಅಂತ ಹೇಳಿ ವೇಳೆ ನಾನು ಕೇಳಿಸ್ತಾ ಹಾಗೆ ಬಿಟ್ಟಿದ್ದೀನಿ ಹಾಲು ಕರ್ಕೊಂಡ್ರೆ ಹೊರಟು ಬಂದುಬಿಟ್ಟಿದ್ದಾಳೆ. ಪಯೋಧಿಸ್ತೃತ್ಯ ಬೇಳೆ ಇಡಿಸು ಅನ್ನಕ್ಕಿಡಬೇಕು ವೇಣುಗಾನ ಕೇಳಿಸ್ತೋ ಏ ಅನ್ನಕ್ಕಿಟ್ಕೊಂಡು ಊಟ ಮಾಡ್ರೆ ಬಂದ್ಬಿಟ್ಲೊಬ್ಳು. ಪರಿವೇಷಯಂತ್ಯ ಒಬ್ಬಳು ಅಡುಗೆ ಮಾಡಿ ಗಂಡನಿಗೆ ಬಡಿಸ್ತಾ ಇದ್ಲು ಅನ್ನ ಹಾಕಿ ತುಪ್ಪ ಹಾಕಬೇಕು ವೇಣುಗಾನ ಕೇಳಿಸ್ತು ಓಡಿ ಬಂದ್ಬಿಟ್ಲು. ಊಟ ಮಾಡಿಕೊಂಡು ಮಲ್ಕೊಳ್ರಿ ಅಂಥೇಳಿ ಎಲ್ಲಿಗೆ ಹೋಗ್ತಿ ಅದನ್ನೇ ಕೇಳಬಾರ್ದು ಸುಮ್ಮನೆ ಕುಕ್ಕರ್ಸ್ರಿ. ಶಿಶುವನ್ ಪಾಯಯಂತ್ಯ ಒಬ್ಬ ಹಾಲು ಕುಡಿಸ್ತಾ ಕೂದು ವೇಣುಗಾನ ಕೇಳಿಸ್ತು ಆ ಮಗುನ ಗಂಡನ ತೊಡಮೇಲೆ ಒಗೆದಿದ್ದು ಹಾಲು ಕುಡಿಸ್ರಿ ಹೊಟ್ಟೋಗ್ಬಿಟ್ಟಿದ್ದಾಳೆ ಹೆಂಗೆ ಕುಡಿಸ್ಲೆ ನಿಪ್ಪಲ್ಲು ಬಾಟ್ಲು ಡಬ್ಬಿ ಕುಡಿಸ್ಕೊಡ್ರಿ. ಶುಶ್ರೂಷಂತ್ಯ ಪತಿನ್ ಕಾಶ್ಚಿತೆ ಗಂಡನ ಕಾಲು ಒತ್ತುತ್ತಾ ಇದ್ಲು ವೇಣುಗಾನ ಕೇಳ್ತು ಆ ಕಾಲು ನೀವೇ ಒತ್ಕೊಳ್ರಿ ದಿನ ನಾನೇನೆ ಹೊಣೆನ ಅಂತೂ ಹೊರಟು ಬಿಟ್ಟಿದ್ದಾಳೆ. ಲಿಂಪಂತ್ಯ ಪ್ರವೃಜಂತ್ಯ ಅಂಜಂತ್ಯ ನೋಡಿ ಲಿಂಪಂತ್ಯ ಒಬ್ಬಳು ಪೌಡ್ರ್ ಹಚ್ಕೊತಾ ಇದ್ಲು ಆಗಿನ ಕಾಲದಿಂದಲೂ ಶೃಂಗಾರ ಸಾಧನ ಮೊದಲಿಂದ ಇದೆ ಅದೆಲ್ಲ ಹರ್ಬಲ್ಸಿಂದ ಮಾಡ್ತಾಯಿದ್ರು ಅರಿಶಿನ ಆಗಿನೂ ಇಲ್ಲ ಇವಾಗೆಲ್ಲ ಕೆಮಿಕಲ್ ಹಾಕಿ ಸುಡುಗಾಡು ಮಾಡಿ ಏನು ಮೈ ತುಂಬ ರೋಗ ಬರೋದು ಅದಕ್ಕೆ ಆ ಕಾಡಿಗೆ ಹಚ್ಕೊಂಡ್ರೆ ಕಣ್ಣು ಕುರುಡಾಗ್ಬಿಡ್ತದೆ. ಹಿಂದಿನ ಕಾಡಿಗೆ ಹರಳೆಣ್ಣೆಯಿಂದ ಮಾಡ್ತಾಯಿದ್ರು ಆರೋಗ್ಯಕರವಾಗಿತ್ತು ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗೆಲ್ಲ ಮೋಸ ಜನಗಳೆಲ್ಲ ನೋಡಿ ಅಂಜಂತ್ಯ ಪ್ರಮೃಜಂತ್ಯ ಕಾಡಿಗೆ ಕಾಡಿಗೆ ಹಚ್ಕೊತಾ ಇದ್ಲು ಒಬ್ಬಳು ಅರ್ಧ ಗಂಟೆ ಆಗಿತ್ತು ಇನ್ನೊಂದು ಕಣ್ಣಿಗೆ ಬಂದೇ ಇಲ್ಲ ಹಚ್ಚೋದು ಒಳಸೋದು ಹಚ್ಚೋದು ಒಳಸೋದು ವೇಣುಗಾನ ಕೇಳಿಸ್ತು ಕಾಡಿಗೆ ಡಬ್ಬಿ ಗಂಡನ ಮೇಲೆ ಹೋಗಿದ್ದು ನೀವೇ ಹಚ್ಕೊಳ್ರಿ ಡಾಕ್ಟರ್. ತಾವಾರ್ಯಮಾಣ ಪತಿವಿಹಿ ಯಾರ್ಯಾರು ಬ್ಯಾರ ಅಂದರೂ ಬಂದುಬಿಟ್ಟಿದ್ದಾರೆ. ಪರಮಾತ್ಮ ಸ್ವಾಗತಂವೋ ಮಹಾಭಾಗ ಪ್ರಿಯಂ ಕಿಂ ಕರವಾಣಿ ವಹ ಬರಬೇಕು ಬರಬೇಕು ನೀವೆಲ್ಲರೂ. ಏನು ರಜನಿ ರಾತ್ರಿ ಹಗಲಾಗ ಹೆತ್ತಾಗ್ಬಿಡದೆ ಯಾಕೆ ಬಂದ್ರೆ ನಮ್ಮ ಮನೆಗೆ ಹೋಗ್ರಿ ಮನೆಗೆ ಹೋಗ್ರಿ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳೆಲ್ಲ ಕಾಡ್ತಾ ಇರ್ತಾರೆ. ಪಾಪ ಅಳತಾ ನಿಂತುಬಿಟ್ರು. ಮೈವಂ ವಿಭೋರ್ರತಿ ಭವನ್ ಗತಿ ತಂ ದೃಶಂಸಂ ಸಂಪದ್ಯ ಸರ್ವ ವಿಷಯಾಂತವ ಪಾದ ಮೂಲಂ. ಎಲ್ಲಾನು ಬಿಟ್ಟುವ ಅಂದಿಲ್ಲಪ್ಪ ಎಲ್ಲಾನು ಮುಂದೆ ಅದೇ ಅಂತಾರೆ. ಪತಿ ಸುತಾನ್ವಯ ಭ್ರಾತೃಬಾಂಧವ ಅತಿ ವಿಲಂಗ್ಯತೆ ಅಚ್ಯುತಾಗತ. ನೋಡು ಗಂಡ ಮಕ್ಕಳು ಎಲ್ಲ ಬಿಟ್ಟು ಬಂದಿಲ್ಲ ನಿನಗೋಸ್ಕರವಾಗಿ. ತನ್ನ ಪ್ರಸೀದ ವೃಜಿನಾರ್ದನ ಅನುಗ್ರಹ ಮಾಡಪ್ಪ ದೇವರ ಅವರಿಗೆಲ್ಲ ಸಮಾಗಮ ಮಾಡಿದ್ದಾನೆ ಪರಮಾನಂದ ಆಗಿದೆ ಅವರ ಗರ್ವ ಬಂದು ಹೋಯಿತು. ಓ ನಮ್ಮಿಂದಲೂ ದೇವ್ರಿಗೊಂದು ಆನಂದ ಆಯಿತು ಅಂತ ತತ್ರೈವ ಅಂತರ ಅಲ್ಲಿ ಅಂತರ್ಧಾನ ಆಗಿಬಿಟ್ಟೆ. ಓ ಅಲ್ಲಿ ಹುಡುಕ್ತಾರೆ ಇಲ್ಲಿ ಹುಡುಕ್ತಾರೆ ಭಗವಂತ ಕಂಡಿಲ್ಲ. ಹೇ ಅಶ್ವತ್ಥ ವೃಕ್ಷ ನಮ್ಮ ದೇವ್ರು ನೋಡಿದ್ದೀರಾ? ಏ ಹುಣಸೆ ಮರ ನಮ್ಮ ದೇವ್ರು ನೋಡಿದ್ದೀರಾ? ಗಿಡಮರಗಳೆಲ್ಲ ಕೇಳ್ತಾರೆ ಅದೇನ್ರಿ ಅದೆಲ್ಲ ಅದೇನು ಮಾತಾಡುತ್ತಾ. ಕಾಳಿದಾಸ ಇದಕ್ಕೆ ಉತ್ತರ ಕೊಟ್ಟಾನೆ ಅಂದರೆ ಈ ಕಾಮಾರ್ಥಾಹಿ ಪ್ರಕೃತಿ ಪ್ರವಣ ಚೇತನಾ ಚೇತನೇಶ್. ಕಾಮಾರ್ಥರಾಗಿಬಿಟ್ಟು ಇದು ಗೋಡೆ ಇದು ಮರ ಇದ್ರಂತ ಹೇಳ್ಕೋಬೇಕು ಇದಕ್ಕೆ ಹೇಳ್ಕೋಬಾರ್ದು ಅದು ಗೊತ್ತಾಗೋದಿಲ್ಲ. ಕಂಡಲ್ ಮುಂದಲೇ ಹೇಳ್ಕೊತ ಇರ್ತಾರೆ ಅತಿಯಾದ ಕಾಮಾರ್ಥರಾಗಿಬಿಟ್ರೆ. ಹಾಗೆಲ್ಲ ಹೇಳ್ಕೊಂಡು ಹೇಳಿಕೊಂಡು ರಾತ್ರಿ ಹೆಚ್ಚಾಯಿತು ಚಂದ್ರಾಸ್ತನೂ ಆಗಿಬಿಡ್ತು. ಅವರೆಲ್ಲರೂ ಕೂಡ ಯಮುನಾ ತೀರಕ್ಕೆ ಬಂದಾರೆ ಭಗವಂತನ ಏಕಗ್ರೀವದಿಂದ ಸ್ತೋತ್ರ ಮಾಡ್ತಾರೆ. ಗೋಪ್ಯ ಊಚು ಜಯತಿ ತೇದಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಸಾಧು ತತ್ರಹಿ. ವ್ರಜ ಅಂದರೆ ಗೋಕುಲ. ನಿನ್ನ ಅವತಾರದಿಂದ ಗೋಕುಲವೇ ಪವಿತ್ರ ಆಗಿಬಿಟ್ಟಿದೆ. ಹೇ ದೈತ ನಾವೇನೋ ತಪ್ಪು ಸ್ವಲ್ಪ ಗರ್ವ ತೋರಿಸಿದ್ದಕ್ಕೆ ಇಷ್ಟು ಶಿಕ್ಷ ಕೊಡ್ತಾರೇನೋ. ವ್ರಜ ಜನಾರ್ತಿ ಹನ್ ವೀರಯೋಷಿತ ನಿಜ ಜನಸ್ಮಯ ಧ್ವಂಸನಸ್ಮಿತ. ಗೋಕುಲದಲ್ಲಿರುವ ಎಲ್ಲ ಭಕ್ತರ ದುಃಖ ಪರಿಹಾರ ಮಾಡಲಿಕ್ಕೆ ಅವತಾರ ಮಾಡಿದ್ದಿಲ್ಲಪ್ಪ. ನಿನ್ನ ಕಣ್ಣು ನಿನ್ನ ಮೂಗು ತಮಿಳ್ನೊಂದೊಂದು ಮಾತುಂಟು
ಕಣ್ಣೈ ಕಂಡಾನ್ ಕಣ್ಣೆಯೇ ಕಂಡಾನ್, ಮೂಕ್ಕೈ ಕಂಡಾನ್ ಮೂಕ್ಕೈಯೇ ಕಂಡಾನ್. ದೇವರು ಕಣ್ಣು ನೋಡ್ತಾ ಇದ್ರೆ ಅದನ್ನೇ ನೋಡಬೇಕು, ಬೇರೆ ಇನ್ನೊಂದು ನೋಡಬೇಕು ಆಸೆ ಅದ, ಅದು ನೋಡ್ತಾನೇ ಇರಬೇಕು. ಮೂಗು ಕಂಡ್ರೆ ಮೂಗೇ ನೋಡ್ತಾ ಇರಬೇಕು. ಏನೋ ಅದ್ಭುತ, ಕಣ್ಣು ಮೂಗು ದೇವರು ತುಟಿ ಆ ವಿಶಾಲ ವಕ್ಷಸ್ಥಲ. ಸಕಲು ಗೋಪಿಕಾ ನಂದನೋ ಭವ, ನಾನೊಬ್ಬ ಗೋಪಿಕಾ ನಂದನ, ನಾನೊಬ್ಬ ಗೋಪಾಲಕ, ನನ್ನಾಗ ಪ್ರಾಣ ತೆಗಿತೀರಿ ನೀವೆಲ್ಲ. ನೀನು ಗೋಪಿಕಾನಂದನ ಅಲ್ಲ ನೀನು, ಹಂಗ ನಾನು ಯಾರು? ಅಖಿಲ ದೇಹಿನಾಂ ಅಂತರಾತ್ಮಧಕ, ಅನಂತ ಜೀವರಾಶಿಗಳ ಹೃದಯದಲ್ಲಿದ್ದು ಪ್ರೇರಕನಾದ ಸ್ವಾಮಿ ನೀನು. ನಿಮ್ಗೆ ಹೆಂಗೆ ಗೊತ್ತಾಯಿತು? ಲಿಖನ ಸಾರ್ಚಿತೋ, ಬ್ರಹ್ಮದೇವರಿಂದಲೂ ನೀನು ಪೂಜಿತ ಆದಮೇಲೆ ಸರ್ವೋತ್ತಮತ್ವ ನೀನು ಹೇಳಬೇಕ ಸ್ವಾಮಿ. ಬ್ರಹ್ಮದೇವರಿಗಿಂತ ಉತ್ತಮಾಧಿಕಾರ ಜಗತ್ತಲ್ಲಿ ಯಾರೂ ಇಲ್ಲ, ಅವರಿಂದಲೂ ಪೂಜಿತ ಅಂದಮೇಲೆ. ಸರಿ, ನನ್ನಲ್ಲಿ ಏನು ಕಂಡು ನೀವೆಲ್ಲ ಗಂಟು ಬಿದ್ದೀರಿ? ಮಧುರಯಾಗಿರ ವಲ್ಗುವಖ್ಯಯ ಬುಧ ಮನೋಜ್ಞೆಯ ಪುಷ್ಕರೇ ಕ್ಷಣ. ಸ್ವಾಮಿ ನೀ ಮಾತಾಡ್ತಾ ಇದ್ರೆ ಕೇಳಲ ಕೇಳ, ಕೆಲವರು ಮಾತಾಡ್ತಾ ಇದ್ರೆ ಬೇಜಾರೇ ಬರಲ್ಲ, ಕೇಳಬೇಕು ಕೇಳಬೇಕು ಅನಿಸ್ತಾ ಇರ್ತಾರೆ. ಕೆಲವರು ಮಾತಾಡ್ತಾ ಇದ್ರೆ ಬಾಯಿ ಮುಚ್ಕೊಂತ್ಯಪ್ಪ, ಒಂದು 100 ರೂಪಾಯಿ ಕೊಡ್ತೀರಿ ಮಾತಾಡ್ತಾರೆ, ಪ್ರಾಣ ಹೋಗೋ ಹಾಗಿರ್ತ. ಕೆಲವರು ಮಾತಾಡ್ತಾ ಇದ್ರೆ ಕೆಲವ್ರು ಮಾತು ಚಂದ, ಕೆಲವರು ನಕ್ರೆ ಬೆಳೆದಿಂಗಲ್ರಿ, ಕೆಲವ್ರು ನಕ್ರೆ ದೆವ್ವ ನಕ್ಕಂಗಿರ್ತದೆ. ನೀ ನಗಬೇಡ ಮಹಾರಾಯ, ಈಗ ನಕ್ರೆ ಏನು ಚೆನ್ನಾಗಿರ್ತಾರೆ ಅಸಹ್ಯ. ನಮ್ಮ ಮಧ್ವಾಚಾರ್ಯರ ಗುರುಗಳು ಮಧ್ಯಗೆ ಭಟ್ರು ಅಂತ ಹೇಳಿ, ಆಗಿನ ಕಾಲಕ್ಕೆ ಉಡುಪಿ ಪಟ್ಟಣ ಇದ್ದಲ್ಲ, ಅಲ್ಲಿ ಪುರಾಣ ಹೇಳ್ತಾ ಇದ್ರಂತ ಅನಂತೇಶ್ವರ ದೇವಾಲಯದಲ್ಲಿ ಜನಗಳಲ್ಲ, ಅವರು ಪುರಾಣ ಕೇಳಿ ದೇವತೆಗಳು ಅಲ್ಲಿ ಸೇವಾಗಿ ಬರ್ತಾರಂತ ಸ್ಥಳ ಪುರಾಣ ಹೇಳುತ್ತೆ. ಅನಂತೇಶ್ವರ ದೇವರ ಮಹಿಮ, ರುದ್ರದೇವರು ಶಿವಾಂತರ್ಯಾಮಿ ಅಂತ ತಿಳಿಸೋದಿಕ್ಕೆ ಲಿಂಗದಲ್ಲಿ ದೇವರು ಕೂತ್ಬಿಟ್ಟಾನು. ರುದ್ರದೇವರಿಗೂ ನಾನು ಪ್ರೇರಕ ಅಂತ ತಿಳಿಸೋದಕ್ಕೋಸ್ಕರನೇ ಲಿಂಗಾಕಾರವಾಗಿ ಕೂತಾನೆ ಪರಮಾತ್ಮ. ಮುಂದೆ ಚಂದ್ರಮೌಳೀಶ್ವರ ಇದೆ ಆ ಗುಡಿ ಮುಂದೆ, ಇಲ್ಲಿರೋದು ಲಿಂಗ, ದೊಡ್ಡ ಲಿಂಗ ಅದು, ಅಂದರೆ ಲಿಂಗಾಕಾರವಾಗಿ ದರ್ಶನ ಕೊಟ್ಟಾನೆ. ಅದಕ್ಕೆ ಅನಂತೇಶ್ವರ ದೇವರು ಅಂತ ಹೆಸರು. ದೇವತೆಗಳು ಇವರು ಪುರಾಣ ಕೇಳ್ತಾ ನಿಂತುಬಿಡ್ತಾ ಇದ್ರಂತೆ. ಆದಮೇಲೆ ಮುಗಿದ ಮೇಲೆ ಬಾ ಎಷ್ಟೊತ್ತಾಯಿತು, ಹೊತ್ತೇ ಗೊತ್ತಾಗೋದಿಲ್ಲ. ಕೆಲವರು ಹೇಳ್ತಾ ಇದ್ರೆ ಕೆಲವರು ಯಾವಾಗ ಮುಗಿಸ್ತಾರೋ ಏನು ಸಮಾಚಾರನೋ, ಮುಗಿಸೋದೇ ಇಲ್ಲ, ಬೇಜಾರು. ಒಬ್ಬನಂತೂ ಬೇಜಾರು ಹಿಡಿದು ಕೋಲ್ ತಗೊಂಬಂದ್ಬಿಟ್ಟ, ಪುರಾಣ ಮುಗಿಸ್ಬಿಡ್ತೀನಿ ಹೊಡಿಬೇಡ, ನೀವು ಎಷ್ಟೊತ್ತು ಬೇಕಾದ್ರೆ ಹೇಳ್ರಿ, ನಮಗೇನು ನಿಮಗೂ ನಮಗೆ ಸಂಬಂಧ ಇಲ್ಲ. ಮತ್ತು ಯಾರನ್ನು ಹೊಡಿಲಿ, ಕೋಲ್ ತಗೊಂಬಂದೀನಿ, ನಿನ್ನ ಯಾರು ಕರ್ಕೊಂಬಂದಾರೆ ಅವನು ಹುಡುಕ್ತಾ ಇದ್ದೀನಿ. ಹಾಗಾಗಿ ದೊಡ್ಡವರ ಮಾತು ಚಂದ, ಮಧುರಯಾಗಿರ ವಲ್ಗುವಾಕ್ಯಯ ಭುತ ಮನೋಜ್ಞೆಯ ಪುಷ್ಕರೇ ಕ್ಷಣ. ಅವರಿಗೆಲ್ಲ ಅನುಗ್ರಹ ಮಾಡಾನೆ. ತಾಸಾಂ ಆವಿರ್ಭೂಚ್ಚವರಿ ಸ್ವಯಮಾನಮುಖಾಂಬುಜ ಪೀತಾಂಬರಧರಸ್ತ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಎಲ್ಲರಿಗೂ ಪೂರ್ಣ ಅನುಗ್ರಹವನ್ನು ಮಾಡಿ 10 ಲಕ್ಷ ಮಕ್ಕಳು ಪಡೆದಾನ ದೇವರು. ಇನ್ನೊಬ್ಬರಿಗೆ ಶಕ್ಯನಾಗಿ ಮಾತಂತಾರೆ, ಸಂಸ್ಥಾಪನಾಯ ಧರ್ಮಸ್ಯ, ರಾಜರು ಕೇಳೇ ಇದ್ರು ಅವತೀರ್ಣೋ ಹಿ ಭಗವಾನ್, ಧರ್ಮ ಸಂಸ್ಥಾಪನಾಗಿ ಅವತಾರ ಮಾಡಿದ ಸ್ವಾಮಿ. ಸಕತಂ ಧರ್ಮ ಸೇತು ನಾಮ ವಕ್ತಾಕರ್ತ ಅಭಿರಕ್ಷಿತ, ತಾನೇ ಹೇಳ್ತಾನೆ, ತಾನೇ ರಕ್ಷಣೆ ಮಾಡ್ತಾನೆ, ತಾನೇ ಧರ್ಮವನ್ನು ಆಚರಣೆ ಮಾಡ್ತಾನೆ. ಪರದಾರಾಭಿಮರ್ಶನ ಪರಸ್ತ್ರೀಯರ ಗಮನ ದೇವರಿಗೆ ದೋಷ ಅಲ್ವಾ? ಶುಕಾಚಾರ್ಯ ನಗತಾರೆ, ತೇಜೀಯತಾಂ ನ ದೋಷಾಯ ವನ್ನೇ ಸರ್ವಭುಜೋಯತ. ತೇಜೋವಂತರಿಗೆ ಇದೆಲ್ಲ ದೋಷನೇ ಆಗೋದಿಲ್ಲೋ. ನಮ್ಮ ಗುರುಗಳು ಹೇಳೋರು, ಒಳ್ಳೇ ಅಪರೋಷ್ಟ ಜ್ಞಾನಿಗಳು, 100+ ಶಿಷ್ಯರು. ಅದು ಹೋಗ್ತಾ 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 ಅದು ನಮ್ಮ ಗುರುಗಳು ಮಾಡೋಕ್ಕೆ ನಾವು ಮಾಡಾಕ್ಬಿಡ್ತೀವಿ ಅಂತ. ಆಮೇಲೆ ಒಬ್ಬನ ಹೆಂಡ ಎಲ್ಲ ಮಾರ್ತಾ ಇದ್ದ, ಆ ಹೋದರೂ ಒಂದು ಬಾಟ್ಲಿ ತೊಗೊಂಡು ಕುಡಿದ್ಬಿಟ್ರು. ಶಿಷ್ಯರು ಕೇಳಬೇಕಾ, ನಮ್ಮ ಗುರುಗಳೇ ಕುಡ್ದಾರೆ ಅಂತೇಳಿ ಅವರು ಡ್ರಮ್ಗಟ್ಟಲೆ ಕುಡ್ದು ಹಾಕ್ಬಿಟ್ರು. ಸರಿ, ಮುಂದೆ ಹೋದರು. ಮುಂದೆ ಹೋಗೋ ಕಾಲಕ್ಕೆ ಅವಳು ಕಬ್ಬಿಣ ಕಾಸಿ ಅದನ್ನು ಸುರಿತಾ ಇದ್ದ, ಅದನ್ನೇ ಎತ್ತು ಕುಡಿದ್ಬಿಟ್ರು ಕಾದ ಕಬ್ಬಿಣ. ಶಿಸ್ತು ನೋಡಿ ಕುಡೀರಿ ಅಂದರು. ಓಡಿದ್ರು ನೋಡ್ರಿ, ಅದನ್ನು ಕುಡಿಲಿಕ್ಕೆ ಆಗೋಲ್ಲಪ್ಪ, ನಾವೇನು ಬೇಕಾದ್ರೆ ಮಾಡಿ ಅದನ್ನು ಅರಗಿಸ್ಕೊಂತೀವೋ, ನಮಗೇನು ಬೇಕಾ, ದೇವರು ಬಿಟ್ಟು ನಮಗೇನೂ ಬೇಡ. ಕಂಡಲ್ಲಿ ದೇವರು ಕಾಣ್ತಾರೆ, ಮಧ್ಯದಲ್ಲಿ ಕಾಣ್ತಾರೆ, ಇದರಲ್ಲಿ ಕಾಣುತ್ತಾರೆ, ಕಾದ ಕಬ್ಬಿಣದಲ್ಲಿ ಕಾಣಿಸ್ತಾರೆ. ಅಂದಮೇಲೆ ನಮಗೇನು ಅದನ್ನು ಅಪೇಕ್ಷೆನಾ? ರೇಮೇ ರಮೇಶ ವ್ರಜಕಾಮಿನೀ ಬಿಹಿ
ಯಥಾ ಸ್ವತಂತ್ರ ಪ್ರತಿಗಂ ವಿಡಂಬಯನ್. ದೇವರಿಗೆ ಯಾವ ಅಪೇಕ್ಷೆ ಇಲ್ಲ, ವಿಕಾರಗಳಿಲ್ಲ, ಅವರ ಸಂತೋಷಕ್ಕೋಸ್ಕರ ಅನುಗ್ರಹ ಮಾಡ್ದಷ್ಟೆ. ಮತ್ತು ಅವರ ಗಂಡಂದ್ರೆ ಏನು ಮಾಡ್ತಾ ಇದ್ದೀರಿ? ರಾತ್ರಿ 9 ಹೋಗಿ ಬೆಳಗ್ಗೆ 6 ಬಂದರೆ ಯಾವ ಗಂಡ ಸುಮ್ಮನೆ ಇರ್ತಾನೆ? ಜೊತೆಗಿದ್ರೇ ಅವನ್ನ ನೋಡಿದಿ ಇವನ್ ನೋಡಿದಿ ಅಂತ ಹೇಳಿ ಹೆಣ ಹಾಕಿ ಕೊಡ್ತಾ ಇರ್ತಾರೆ ಗಂಡಂದ್ರೆ. ಕೆಲವರೆಲ್ಲ ಸಂಸೆಯ ಪಿಶಾಚಿ ಮುಂದೆ ಗಂಡಂದಿರ್ತಾರೆ ಅಂತ ಅವನು ಕಟ್ಕೊಂಡ್ರೆ ಆ ಹೆಣ್ಣಂದ್ರಿಗೆ ಎಷ್ಟು ಕಷ್ಟನೋ ಪಾಪ. ಅವರೆಲ್ಲ ಹೇಗೆ ಸುಮ್ಮನೆ ಇದ್ರು ಅಂದರೆ, ಮನ್ಯಮಾನಾಹ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ಧಾರಾನ್ ವ್ರಜೌಕಸಹ. ಅವರಿಗೆಲ್ಲ ಅವ್ರ ಹೆಣ್ಣಂದ್ರು ಪಕ್ಕದಲ್ಲೇ ಮಲ್ಕೊಂಡಾರೆ ಅಂತ ಹೇಳಿ ಅನುಭವ ಅಂತೆ ಆ ಗೋಪಾಲಕರಗಳಿಗೆಲ್ಲ. ಏಕದಾ ದೇವಯಾತ್ರಾಯಾಮ್, ಆಮೇಲೆ ದೇವರಿಗೆ ಯಾವ ದೋಷ ಹೇಳಬೇಡ್ರಿ, ನಿರ್ನಿಷ್ಠೋ ನಿರವಧ್ಯ, ಯಾವ ಅಪೇಕ್ಷೆ ಇಲ್ಲ. ಅವರೆಲ್ಲ ಕೋಟ್ಯಾಂತರ ವರ್ಷ ತಪಸ್ಸು ಮಾಡಿದ್ದಾರೆ, ಅನುಗ್ರಹ ದೇವರ ಅನುಗ್ರಹ ಮಾಡಿದ್ದು ಹೊರತಾಗಿ ಪರಮಾತ್ಮನಿಗೆ ಯಾವ ಅಪೇಕ್ಷೆನೂ ಇಲ್ಲ, ಅಷ್ಟು ಮಾತ್ರ ನಿಶ್ಚಯ. ಏಕದಾ ದೇವಯಾತ್ರಾಯಾಮ್ ಗೋಪಾಲ ಜಾತ ಕೌತುಕಾಹ. ಒಂದಿನ ಅವರೆಲ್ಲ ದೊಡ್ಡ ಉತ್ಸವ, ಮತ್ತು ರುದ್ರದೇವರು ಪಾರ್ವತೀ ದೇವಿಯರು ಅವರೆಲ್ಲ ಕುಲದೇವರು, ಮತ್ತು ಭಗವಂತನ ತ್ರಿವಿಕ್ರಮ ರೂಪಿ ಶ್ರೀಹರಿಯೂ ಇದ್ದಾನೆ, ಅದೆಲ್ಲ ದೇವರ ಒಂದು ದೇವಾಲಯದ ಗುಂಪು. ಅವರೆಲ್ಲ ಹೋಗಿದ್ದಾರೆ, ರಾತ್ರಿ ಮಲಕೊಂಡ ಒಂದು ಹೆಬ್ಬಾವು ಬಂದು ನಂದಗೋಪನ ನುಂಗ್ ಹಾಕ್ಬಿಡ್ತು. ಅವ್ರು ಏನೇನು ಹೊಡೆದ್ರೂ ಬಿಡಲಿಲ್ಲ, ಕೃಷ್ಣ ಕೃಷ್ಣ ದೊಡ್ಡ ಹೆಬ್ಬಾವು ನುಂಗ್ ಹಾಕ್ಬಿಡ್ತಾ ಇದೆ. ದೇವರು ಬಂದು ಕಾಲಿಂದ ತಗಲಿಸ್ದ, ಆ ಹೆಬ್ಬಾವು ಭಸ್ಮೀಭೂತವಾಗಿ ದಿವ್ಯ ಗಂಧರ್ವನಾಗಿಬಿಟ್ಟಿದ್ದಾನೆ. ದೇವರಂದ, ಕೋ ಭವಾನ್ ಪರಯ ಲಕ್ಷ್ಮ್ಯ ರೋಚತೆ ಅದ್ಭುತ ದರ್ಶನ, ಯಾರೋ ನೀನು ಇಂತಹ ದುರ್ಜನ್ಮ ಯಾಕೆ ಬಂತು? ಅವನಂದ, ಅಹಂ ವಿದ್ಯಾಧರ ಕಶ್ಚಿತೆ ಸುದರ್ಶನ ಇತಿ ಸ್ತೃತಃ. ಸ್ವಾಮಿ, ನನ್ನ ಸುದರ್ಶನ ಅಂಥೇಳಿ ವಿದ್ಯಾಧರ, ಪರಮ ಸುಂದರ ನಾನು, ನನಗೆ ಬಹಳ ಗರ್ವ. ವಿರೂಪಾನ ಅಂಗಿರಸಃ, ಅಂಗಿರಸ ಮಹರ್ಷಿಗಳು ಕುರೂಪ ಇದ್ದರು, ಅವ್ರು ನೋಡಿ ನಾನು ನಕ್ಕಬಿಟ್ಟೆ. ಹೇಗಿದ್ದಾರೆ? ಕೋತಿ ಇದ್ದಾಗಿದ್ದಾರೆ ಆಚಾರು, ಪಾಪಿ ನನ್ನೋಡಿ ಏನು ನಗೋದು ನೀನು ಅಂಥೇಳಿ ನೀನು ಹಾವಾಗಿ ಬೀಳುವ ಶಾಪ ಕೊಟ್ಟರು. ಯಾಕಂದ್ರೆ ಇನ್ನೊಬ್ಬರು ನೋಡಿ ನಗಬಾರ್ದು, ಹಾಗೆ ನಮಗೂ ಆ ದುರ್ಗತಿ ಬರುತ್ತೆ. ಕಟ್ಟೆ ಮೇಲೆ ಕೂಡೋದು ಬಂದವನ್ನೆಲ್ಲ, ಅವನು ಕೋತಿ ಇದ್ದಾಗಿಲ್ಲ, ಅವನು ನೋಡೋ ಕತ್ತೆ ಇದ್ದಾಗಿದ್ದಾನೆ. ನೀನೇನೋ ಮನ್ಮಥ ಮುಂಡೆಗಂಡನೆ, ನೀನೊಂದು ದೊಡ್ಡ ಕೋತಿ, ಇನ್ನೊಬ್ಬರು ನೋಡೋ ನಗೋದು ಆತಕ್ಕೆ, ನಗಬೇಡ್ರಿ. ನೋಡಿ ಶಾಸ್ತ್ರ ಎಲ್ಲ ಹೇಳತ್ತೆ, ಯದಹಂ ಲೋಕಗುರುಣ ಪಾದಸ್ಪೃಷ್ಟೋ ಹತಾಶುಭ. ಇನ್ಮೇಲೆ ದೊಡ್ಡವರನ್ನೋದೇ ಅಪರಾಧ ಮಾಡಬಾರ್ದು, ಅವರ ಕಾಲ ಮೇಲೆ ಬೀಳಬೇಕು. ಏವಂ ವಿಕ್ರೀಡತೋ ಸ್ವೈರಂ ಗಾಯಂತೋ ಸಂಪ್ರಮತ್ತವತೆ. ಗೋಪಿಕಾಸ್ತ್ರೀಯ ಪರಮಾತ್ಮ ಆನಂದವಾಗಿರೋ ಕಾಲಕ್ಕೆ ಶಂಖಚೂಡಾಸುರ ಅಂತ ಹೇಳಿ ಒಬ್ಬ ದೈತ್ಯ ರುದ್ರದೇವರ ವರ, ಅವನಿಗೆ ಮರಣನೇ ಇರಲಿಲ್ಲ. ಗೋಪಿಕಾಸ್ತ್ರೀಯನ ಕದ್ಕೊಂಡು ಹೋಗಿ ಒಂದು ಗುಹಾದಲ್ಲಿ ಮುಚ್ಚಿಟ್ಬಿಡ್ತಾ ಇದ್ದ. ದೇವರು ಅವನು ಹಿಡಿದು ತಲೆ ಮೇಲೆ ಗುದ್ದಿ ಸಂಹಾರವನ್ನು ಮಾಡಿ ಅವನ ರತ್ನವನ್ನು ಕಿತ್ತುಬಿಟ್ಟಿದ್ದಾನೆ. ಬಲರಾಮದೇವರು ಕೊಟ್ಟ ವ್ಯೋಮಾಸುರ ಅಂತ ಹೇಳಿ ಇನ್ನೊಬ್ಬ ದೈತ್ಯ, ಅವನು ಇದೇ ಕೆಲಸ ಮಾಡ್ದ, ಅವನ್ನೂ ಕೊಂದಾನೆ. ಪರಮಾತ್ಮ ಆಕಳಿಂದ ಹೋಗ್ತಾ ಇದ್ದಲ್ಲ ಗೋಪಾಲಕನಾಗಿ, ಈ ಹೆಣ್ಮಕ್ಳು ಯಾರು ಕೆಲಸ ಮಾಡೋದು ಬಿಟ್ಬಿಡ್ತಾ ಇದ್ರಂತೆ, ಕಟ್ಟೆ ಮೇಲೆ ಕೂಡೋದು. ವಾಮಬಾಹುಕೃತ ವಾಮ ಕಪೋಲೋ ವಲ್ಗಿತ ಭ್ರೂರಧರರ್ಪಿತ ವೇಣು ಕೋಮಲಾಂಗುಲ ವಿರಾಸ್ತೃತಿ ಮಾರ್ಗಂ ಗೋಪ್ಯ ಈರಯತಿ ಯತ್ರ ಮುಕುಂದ. ಪರಮಾತ್ಮ ವೇಣುಗಾನ ಮಾಡ್ತಾ ಇದ್ರೆ ಜಗತ್ತೇ ಅದರ ಅಧೀನ. ಆಕಳುಗಳೆಲ್ಲ ದಂತದಷ್ಟ ಕವಲಾಹ, ಈ ಆಕಳು ಎಮ್ಮೆ ಇರುತ್ತಲ್ಲ ಹುಲ್ಲು ಹಾಕಿದ್ರಿಂದ ಪಡ 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 ತಿಂದಾಕ್ಬಿಡುತ್ತೆ, ಆಮೇಲೆ ಸಿಗುತ್ತೋ ಇಲ್ಲೋ ಅಂತ. ಆದಮೇಲೆ ಒಂದು ಕಡೆ ಕೂತ್ಕೊಂಡು ಹಾಯಿಂದ ತಿಂದಿದ್ದೆಲ್ಲ ಬಾಯಲ್ಲಿ ತಂದ್ಕೊಂಡು ಅದನ್ನು ಅಗೀತಾ ಇರುತ್ತೆ, ಅದೀಗ ರೋಮಂಥ ಅಂತ ಕರೀತಾರೆ. ಅದೆಲ್ಲ ಬಾಯಲ್ಲಿ ಕದ ಅಳತಾ ಇದ್ದ ಅಗೀತಾ ಇದ್ದರೆ ಕರ ಕರ ಶಬ್ದ ಆಗುತ್ತಲ್ಲ, ಅಮ್ಮೋ ಈ ವೇಣುಗಾನಕ್ಕಿದು ಅಡ್ಡಿ ಆಗಬಾರ್ದು ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬ. ನಿದ್ರಿತಾಹ ಲಿಖಿತ ಚಿತ್ರ ಇವಾತನ್, ಗೋಡೆ ಮೇಲೆ ಎಮ್ಮೆ ಬರೆದಿರ್ತಾರಲ್ಲ ಹಾಗೆ ಕೂತ್ಕೊಂಡ್ಬಿಡುತ್ತಂತೆ, ಶಬ್ದನೇ ಮಾಡಿದೆ. ಕರ್ಹಿ ಚಿಸಬಲ ಆಲಿಸ ಗೋಪೈ ಗಾಸಮಾಖ್ವಯತಿ ಯತ್ರ ಮುಕುಂದ ವನಚರೋ ಗಿರಿ ತಟೇಶು ಚರಂತೀ. ಎಲ್ಲ ನದಿ ಜುಳು 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 ಹರಿಯುತ್ತಲ್ಲ ಶಬ್ದ, ಈ ಶಬ್ದನೂ ಆಗಬಾರ್ದು ಅಂತ ಹೇಳಿ ಹರಿದೇ ನಿಂತ್ಕೊಂಡ್ಬಿಡುತ್ತಂತೆ.
ಮಹದತಿಕ್ರಮಣ ಶಂಕಿತ ಚೇತ, ದೇವರ ವೇಣುಗಾನ ಕೇಳಬೇಕು ಅಂತ ಹೇಳಿ ವ್ಯೋಮಯಾನ ವನಿತಾಹ ದೇವತಾಸ್ತ್ರೀಯಲ್ಲಿ ವಿಮಾನದಲ್ಲಿ ಬರ್ತಾರಂತೆ. ಆ ಆನಂದೋದ್ರೇಕದಲ್ಲಿ ಉಟ್ಕೊಂಡು ಸೀರೆ ಬಿಚ್ಚೋಗ್ತಾ ಇತ್ತಂತವ್ರಿಗೆ ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ತದುಪಧಾರ್ಯ ಸಲಜ್ಜಾಹ ಕಾಮ ಮಾರ್ಗಣ ಸಮರ್ಪಿತ ಚಿತ್ತಾಹ ಕಶ್ಮಲಂ ಯಯುತು ಅಪಸ್ಮೃತ ನಿವ್ಯಃ. ಸಾಮಾನ್ಯ ಸಂಗೀತ ಪ್ರಾರಂಭ ಆತ್ರಟ್ಟ ರಾಗ ತಗೊಂತಾರಲ್ಲ, ಸಂಗೀತಕ್ಕೆ ಒದ್ದೋರು ಕೂತಿದ್ರೆ ಓ ಇದು ಮೋಹನ್ ರಾಗ, ಇದು ಕಲ್ಯಾಣಿ ರಾಗ, ಇದು ತೋಡಿ, ಇದೆಲ್ಲ ಸಂಗೀತಗಾರರಿಗೆ ಗೊತ್ತಿರ್ತದೆ. ಅಯ್ಯೋ ಕಲ್ಯಾಣಿ ರಾಗ ತಗೊಂಡ. ಮುಡುಪಿಲಿ ಒಬ್ಬ ದೊಡ್ಡ ಸ್ವಾಮಿ 100 ವರ್ಷದ ಸ್ವಾಮಿ ಇದ್ದರು. ಪಾಪ ಅವರು ಒಳ್ಳೆ ವಿರಕ್ತರು, ಅಷ್ಟೇ ಗೊತ್ತ ಸಂಗೀತದ ಇದಿಲ್ಲ. ಆದರೆ ಸಂತೋಷ, ಸಂಗೀತ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಎಲ್ಲರಿಗೂ ಆನಂದದಾಯಕ. ಅದು ಒಳ್ಳೆ ಮೋಹನ ರಾಗನ್ನೇ 2 ಅವರ್ಸ್ ಹೇಳಿ ಬಾಲಮುರಳಿ ಕೃಷ್ಣ ಅವರು ಹೇಳಿದ್ರಂತೆ. ಆಮೇಲೆ ಆ ಸ್ವಾಮಿ ಕರೆದು ತುಂಬ ಆನಂದ ಆಯಿತು, ನಿಮ್ಮ ಸಂಗೀತ ಕೇಳಿ ಅದು ಮೋಹನ್ ರಾಗ ಹೇಳಬೇಕು. ನಾ ಇಷ್ಟೊತ್ತಂಕ ಹೇಳಿದ್ದು ಅದೇ ಸ್ವಾಮಿ, ಗೊತ್ತಾಗೋಲ್ಲ. ಸುಮನ ಸಹ ಪರಮಾತ್ಮ ರಾಗ ತಗೊಂಡಾಗ ಗಣಪತಿಗೆ ಸಂದೇಹ ಬಂದೋಯ್ತು. ಸರಸ್ವತಿ ದೇವಿ ಅಂದ್ರು, ಅಮ್ಮ ಇದು ಯಾವ ರಾಗಾನೇ, ಇದು ಹೊಸದೋ ನಂಗೆ ಗೊತ್ತಿಲ್ಲ, ಸುಮ್ಮನೆ ಕೊಕ್ಕುರುಸು ಅವಮಾನ ಆಗುತ್ತೆ. ಪಾರ್ವತಿದೇವಿಯರು ರುದ್ರದೇವರು ನಟರಾಜನ್ ನೋಡಿದ್ರು, ಇದು ಯಾವ ರಾಗ ರೀ, ನಂಗೂ ಗೊತ್ತಿಲ್ಲ, ಸುಮ್ಮನೆ ಕುಕ್ಕುರುಸು. ರುದ್ರದೇವರು ಸರಸ್ವತಿ ದೇವಿಯನ್ನು ನೋಡಿದ್ರು, ನಿಮ್ಮ ಕೈಲಿ ಯಾವಾಗಲೂ ವೀಣಾ ಇರುತ್ತಲ್ಲಮ್ಮ, ಇದು ಯಾವ ರಾಗಾನೇ, ನಂಗೂ ಗೊತ್ತಿಲ್ಲೋ, ಸುಮ್ಮನೆ ಕುಕ್ಕುರುಸು. ಸರಸ್ವತಿ ದೇವಿ ಬ್ರಹ್ಮದೇವರು ನೋಡಿದ್ದಾರೆ, ಇದು ಯಾವ ರಾಗ, ನಂಗೂ ಗೊತ್ತಿಲ್ಲ. ಸರ್ವಶಕ್ರ ಪರಮೇಷ್ಠಿ ಪುರೋಗಾಹ ಇಂದ್ರದೇವರು ಬ್ರಹ್ಮದೇವರು ರುದ್ರದೇವರು ಗಣಪತಿ ಅವರೆಲ್ಲ ಕೂಡ ಯಾವ ರಾಗ ಅಂತ ಗೊತ್ತಾಗಿಲ್ಲಂತೆ. ಸುಮನಸ್ ತದುಪದಾರ್ಯ ಸುರೇಶಾಹ ಕವಯತ ಆನನ ಕಂದರ ಗಾತ್ರ ಅನಿಶ್ಚಿತ ತತ್ವ, ಯಾವ ರಾಗ ತೆಗೆದ ಅಂತ ಗೊತ್ತಿಲ್ಲಂತೆ. ಅಂತ ಅದ್ಭುತವಾದ ವೇಣುಗಾನ, ಎಲ್ಲರೂ ಆನಂದಮಯವಾಗಿದ್ದಾರೆ. ಬದರ ಪಾಂಡು ವದನಃ ಅದ್ಭುತ ವರ್ಣನೆ ಮಾಡ್ತಾರೆ. ನಮ್ಮ ಸತ್ಯಪ್ರಮೋದ ತೀರ್ಥರು ಕಾಶಿಗೆ ಹೋದಾಗ 100 ಪಂಡಿತರು ಕವಿಗಳು ತಾರ್ಕಿಕರು ಮತ್ತು ವೇದಾಂತಿಗಳ ಒಂದು ಬಂದರು. ಒಬ್ಬ ಕವಿ ಬಂದ ರಾಮಚಂದ್ರ ಝಾ, ಅಲ್ಲೆಲ್ಲ ರಾಮಚಂದ್ರ ಝಾ ಕೃಷ್ಣ ಝಾ, ಝಾ ಅಂದರೆ ಆಚಾರ ಅಂತ ಕಾಣುತ್ತೆ, ನಾವು ಗೋಪಾಲಾಚಾರ ಕೃಷ್ಣಾಚಾರ ಅಂತೀವಲ್ಲ, ಅವರು ಝಾ ಝಾ ಅಂತ ಹೆಸರಿಟ್ಕೊಂಡಿರ್ತಾರೆ. ಸ್ವಾಮಿ ಬದರ ಪಾಂಡು ವದನ ಇತಿ ವರ್ತತೆ ಭಾಗವತೆ. ಬದನ ಅಂದರೆ ರೇಗಿ, ರೇಗಿ ಪಂಡು ಬೋರೆ ಹಣ್ಣು, ಬೋರೆ ಹಣ್ಣು ಅದು ಬೆಳ್ಳಿಗಿರೋದಿಲ್ಲ, ಕೆಂಪಿಗಿರ್ತದೆ ಅಥವಾ ಸ್ವಲ್ಪ ಹಸಿರ ಮೇಲಿರುತ್ತೆ ಕಾಯಿ ಇದ್ದಾಗ. ದೇವರ ಮುಖವನ್ನು ಬದರ ಪಾಂಡು ವದನ ಅಂದರೆ ವೇದವ್ಯಾಸದೇವರು ಬೋರೆ ಹಣ್ಣಿದ್ದಾಗೆ ಅದೇನು ಚೆನ್ನಾಗಿರುತ್ತೆ ರೀ, ಬೋರೆ ಹಣ್ಣು ದೃಷ್ಟಾಂತ ಚೆನ್ನಾಗಿಲ್ವಲ್ಲ, ನಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾವ ವ್ಯಾಖ್ಯಾನಕಾರು ಬರೆದಿಲ್ಲ ನಮ್ಮ ಸೋಣಂದ್ರು ಹತ್ರ ಆಗಸ್ಚಿತ್ತು ಅಂತ ಹೇಳಿ ಬದರಹ ಪೂರ್ಣಚಂದ್ರಹ ಅಂಥೇಳಿ ಅದಕ್ಕೆ ಅಮರವನ್ನು ತೋರಿಸ್ಕೊಟ್ಟು ಪರಮಾನಂದ ಆಗಿಬಿಡ್ತು. ಸಾಷ್ಟಾಂಗ ನಮಗೆ 20 ವರ್ಷದಿಂದ ಬದರ ಶಬ್ದಕ್ಕೆ ನಂಗೆ ಅರ್ಥ ಆಗಿಲ್ಲ, ಎಷ್ಟೋ ಡಿಕ್ಷ್ನರಿ ತೆಗೆದೇ ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ. ಅದಕ್ಕೆ ಬದರ ಪಾಂಡವದನ ಷೋಡಶ ಕಲಾ ಪರಿಪೂರ್ಣ ಚಂದ್ರ ಇದ್ದಾಗೆ ದೇವರ ಮುಖ ಚಂದ್ರಮುಖ. ಮುದಿತ ವಕ್ತ್ರ ಉಪಯಾತಿ ದುರಂತಂ ಮೋಚಯನ್ ವ್ರಜಗವಂ ದಿನತಾಪಂ. ಎಲ್ಲ ಪರಮಾತ್ಮ ಆನಂದ ಪಡಿಸ್ತಾ ಇದ್ದಾನೆ. ನಾಳೆ ಇದರ ಮಂಗಳ ರುಕ್ಮಿಣಿಯ ಕಲ್ಯಾಣವನ್ನು ಮಾಡಿ ಇದನ್ನು ಮುಗಿಸ್ಬೇಕು ಅಂತಿದ್ದೀವಿ. ನಾಳೆ ಸ್ವಲ್ಪ ನಾವು ಊರು 9 ಗಂಟೆ ಊರಿಗೆ ಹೋಗಬೇಕಾದ ಕಾರಣ ಭಾನುವಾರ ಅಲ್ವಾ, ಎಲ್ಲರ 6 ಗಂಟೆಯಿಂದ 7 ಗಂಟೆ ನೀವೆಲ್ಲ ಬಂದರೆ ಆಗ ಮಂಗಳ ಮಾಡಿ ಏನಪ್ಪ 6 ಗಂಟೆಯಿಂದ 7 ಗಂಟೆಗೆ ಬನ್ನಿರಿ, ರುಕ್ಮಿಣಿ ಕಲ್ಯಾಣವನ್ನು ಮಾಡಿ ಶ್ರೀಕೃಷ್ಣ.